ಭಾಗವತನ್ನು ಭಾಗವತವನ್ನು ಅಧಿಕ ಮಾಸದಲ್ಲಿ ಶ್ರವಣ ಮಾಡಲೇಬೇಕು ಅಂತ ನಿಯಮವನ್ನು ಮಾಡಿದ್ದಾರೆ. ಜೊತೆಗೆ ಒಟ್ಟಾರೆ ಅಧಿಕ ಮಾಸದಲ್ಲಿ ಭಗವಂತನ ಕಥಾಶ್ರವಣವನ್ನು ಮಾಡುವುದರಿಂದ 12 ವರ್ಷ ಗಂಗಾ ಸ್ನಾನ ಮಾಡಿದ ಪುಣ್ಯ ಫಲ ಏನು ಬರಬೇಕು ಅದು ಕೇವಲ ಕಥಾಶ್ರವಣದಿಂದ ಬರುತ್ತೆ ಅಂತ ನಮ್ಮನ್ನು ತಿಳಿಸ್ತಾ ಇದ್ದಾರೆ. ಅಂತಹ ಶ್ರವಣ ಕಾರ್ಯದಲ್ಲಿ ವಿಜಯದಾಸರು ಅನೇಕ ಸುಳಾದಿಯನ್ನು ಮಾಡಿಕೊಟ್ಟಿದ್ದಾರೆ. ವಿಜಯದಾಸರು ಪ್ರಾಯ ಮನುಷ್ಯನಿಗೆ ಅತ್ಯವಶ್ಯಕವಾಗಿರುವಂತಹ ಜೀವನಕ್ಕೆ ಜೀವನ ಮಾರ್ಗವನ್ನು ಬಿಟ್ಟು ಮೋಕ್ಷದ ಮಾರ್ಗಕ್ಕೆ ಹೋಗಬೇಕಾದರೆ ಏನು ಬೇಕೋ ಅದು ಸಾಧನ ಸುಳಾದಿ, ಸೃಷ್ಟಿ ಸುಳಾದಿ, ಕ್ಷೇತ್ರ ಸುಳಾದಿ, ಹೀಗೆ ಅವರು ಸುಳಾದಿದಾಸರೆಂದೇ ಪ್ರಸಿದ್ಧರು. ಹೀಗೆ ನಾನಾ ಸುಳಾದಿಗಳನ್ನು ಮಾಡಿಕೊಟ್ಟಿದ್ದಾರೆ. ಆ ಸುಳಾದಿಯ ಸಾಗರದಲ್ಲಿ ಪಂಚರತ್ನ ಸುಳಾದಿ ಅಂತೇಳಿ 5 ಸುಳಾದಿಗಳು ಮಹಾಪ್ರಸಿದ್ಧವಾಗಿರುವಂಥದ್ದು. ಎಲ್ಲ ಸುಳಾದಿ ಆ 5 ಸುಳಾದಿಗಳಲ್ಲಿ ಕಪಿಲ ಸುಳಾದಿ, ಧನ್ವಂತರಿ ಸುಳಾದಿ, ಧನ್ವನ್ ಜೊತೆಗೆ ನರಸಿಂಹ ಸುಳಾದಿ, ದುರ್ಗೆ ಹಾಗೂ ಮುಖ್ಯ ಪ್ರಾಣದೇವರ ಸುಳಾದಿ ಅಂತ 5 ಸುಳಾದಿ ಮಹಾ ಪ್ರಸಿದ್ಧವಾಗಿರುವಂಥದ್ದು. ಮನುಷ್ಯ ಜೀವನದಲ್ಲಿ ಜೀವನವನ್ನು ಪೂರ್ಣ ಮಾಡಿಕೊಳ್ಳಬೇಕಾದರೆ ತತ್ವಜ್ಞಾನವನ್ನು ಪಡೆಯಬೇಕು. ಹೀಗಾಗಿ ಕಪಿಲನಾಮಕನಾದ ಭಗವಂತನ ದಯೆ ಅನುಗ್ರಹ ಬೇಕು. ಆರೋಗ್ಯಕ್ಕಾಗಿ ಧನ್ವಂತರಿ ರೂಪಿಯಾದ ಪರಮಾತ್ಮನ ಸಂಪೂರ್ಣ ಆಶೀರ್ವಾದ ಬೇಕಾಗುತ್ತೆ. ಜೊತೆಗೆ ಎಲ್ಲ ಕಷ್ಟವನ್ನು ಪರಿಹಾರವನ್ನು ಮಾಡಿಕೊಳ್ಳುವುದಕ್ಕಾಗಿ ನರಸಿಂಹದೇವರ ಕೃಪಾದೃಷ್ಟಿ ಅತ್ಯಂತ ಅವಶ್ಯಕ. ಜೊತೆಗೆ ವಿಶೇಷವಾಗಿ ತಮೋಗುಣದ ಉನ್ನಾಹ ಆಗದೇನೆ ತಮೋಗುಣದ ಕಾರ್ಯವಾಗಿರುವಂತಹ ದ್ವೇಷ, ಅಸೂಯೆ, ಮಾತ್ಸರ್ಯ, ದಾರಿದ್ರ್ಯ ಇತ್ಯಾದಿ ಯಾವೂ ಅದರ ಬಾಧೆ ಬರದೇ ಇದ್ದಂತೆ ದುರ್ಗೆಯ ಅನುಗ್ರಹವನ್ನು ಪಡೆದು ಕೊನೆಗೆ ಭಗವಂತನ ಪ್ರೀತಿಯಾಗಬೇಕಾದರೆ ಮುಖ್ಯ ಪ್ರಾಣದೇವರ ದಯೆ ಬೇಕೇ ಬೇಕು. ಹೀಗಾಗಿ ಆ ಮುಖ್ಯ ಪ್ರಾಣದೇವರ ಅನುಗ್ರಹಕ್ಕಾಗಿ ನನ್ನ ಮುಖ್ಯ ಪ್ರಾಣ ಸುಳಾದಿ ಹೀಗೆ ಜನಜನಿತವಾಗಿ ಎಲ್ಲರ ಮನೆಯಲ್ಲಿಯೂ ಕೂಡ ಇದನ್ನು ಪಾರಾಯಣಕ್ಕೆ ಅಥವಾ ನಿತ್ಯದಲ್ಲಿ ಅನುಷ್ಠಾನ ಮಾಡುವುದಕ್ಕೆ ಪ್ರಚಲಿತದಲ್ಲಿ ಇರುವಂತಹದ್ದು. ಅಂತಹ ನರಸಿಂಹ ಸುಳಾದಿ ಅತ್ಯಂತ ರೋಚಕವಾಗಿ ಮನಮೋಹಕವಾಗಿ ತತ್ವಗಳನ್ನು ಒಳಗೊಂಡಿರುವಂತಹದ್ದು. ಈ ನರಸಿಂಹ ಸುಳಾದಿಯನ್ನು ವಿಶೇಷವಾಗಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ. ಭಾಗವತದ ಸಪ್ತಮ ಸ್ಕಂದದಲ್ಲಿ ಬಂದಿರುವಂತಹ ನರಸಿಂಹಾವತಾರದ ವರ್ಣನೆಯನ್ನು ಏನು ಮಾಡಿದ್ದಾರೆಯೋ ಅದನ್ನು ಆ ಭಾಗವತದಲ್ಲಿ ಹೇಳಿದ ಕಥಾಭಾಗವನ್ನು ತತ್ವಭಾಗ ತತ್ವವನ್ನು ಎರಡನ್ನೂ ಕೂಡ ಸೆರೆದು ಹಿಡಿದ್ದಾರೆ ವಿಜಯದಾಸರು ಈ ಸುಳಾದಿಯ ಮುಖಾಂತರ. ಬಹಳ ಅದ್ಭುತವಾಗಿ ನಮಗೆ ವರ್ಣನೆಯನ್ನು ಮಾಡಿಕೊಡ್ತಾರೆ. ಈ ಸುಳಾದಿಯ ಪರಿಚಯವನ್ನು ಮಾಡಿಕೊಳ್ಳಬೇಕಾದಾಗಲೂ ಕೂಡ ಈ ಸುಳಾದಿಯ ರಚನೆ ಮಾಡಬೇಕಾದಾಗ ದಾಸರಾಜರು ನಮಗೆ ಒಂದಲ್ಲ ಎರಡಲ್ಲ 6-7 ತಾಳಗಳನ್ನು ನಮಗೆ ಇದರಲ್ಲಿ ಒಳಗೊಂಡಿರುವಂತಹ ಸುಳಾದಿ. ಧ್ರುವತಾಳ, ಮಟ್ಟತಾಳ, ರೂಪಕ ತಾಳ, ತ್ರಿವಟಿ ತಾಳ, ಹೀಗೆ 7 ತಾಳಗಳಿಂದ ಒಳಗೊಂಡಿರುವಂತಹ ಈ ಸುಳಾದಿಯನ್ನು ಆ ಭಗವಂತನ ಲಕ್ಷ್ಮೀ ನರಸಿಂಹದೇವರ ಕೃಪಾ ಕಟಾಕ್ಷ ನಮ್ಮ ಮೇಲೆ ಆಗಿ ಎಲ್ಲ ಕಷ್ಟಗಳು ಪರಿಹಾರ ಆಗಬೇಕು ಅಂತನ್ನುವುದನ್ನು ಪ್ರಾರ್ಥನೆಯನ್ನು ಮಾಡ್ತಾ ಒಂದೊಂದು ಪದಗಳನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ. ಈ ನರಸಿಂಹ ಸುಳಾದಿಯಲ್ಲಿ ವಿಜಯದಾಸರು ಮೊದಲನೇ ಒಂದು ತಾಳದಲ್ಲಿ ಮೊದಲನೇ ಭಾಗದಲ್ಲಿ ಭಗವಂತನ ಒಂದೊಂದು ಹೆಸರುಗಳನ್ನು ತೆಗೆದುಕೊಂಡು ಆ ನಾರಸಿಂಹ ಹೇಗಿದ್ದಾನೆ ಅವನ ಮಹಿಮೆಯನ್ನು ತಿಳಿಸಿಕೊಡ್ತಾರೆ. ವೀರಸಿಂಹನೇ, ನಾರಸಿಂಹನೇ, ದಯ ಪಾರಾವಾರನೆ, ಭಯ ನಿವಾರಣನೆ, ನಿರ್ಗುಣ ಸಾರಿದವರ ಸಂಸಾರ ವೃಕ್ಷದ ಮೂಲ ಬೇರರಿಸಿ ಕೀಳುವ ಬಿರುದು, ಹೀಗೆ ದೇವರಿಗೆ ನಾನಾ ವಿಧವಾಗಿರ್ತಕ್ಕಂತಹ ಮಹಿಮೆ ಏನಿದೆ ಆ ಮಹಿಮೆಯನ್ನು ತಿಳಿಸಿಕೊಡುವಂತಹ ಶಬ್ದಗಳ ಜೋಡಣೆ ಮೊದಲನೇ ಭಾಗದಲ್ಲಿ ಧ್ರುವತಾಳದಲ್ಲಿ ನೋಡಲಿಕ್ಕೆ ನಮಗೆ ಸಿಗುವಂತಹದ್ದು. ವೀರಸಿಂಹನೇ, ಅತ್ಯಂತ ನರಸಿಂಹದೇವರು ವೀರರಾಗಿದ್ದಾರೆ ಅಂತನ್ನುವುದನ್ನು ಗೊತ್ತು. ವೀರ ಅಂತ ಯಾರಿಗೆ ಕರಿಬೇಕು ನಾವು ಇವತ್ತಿನ ದಿವಸ? ವೀರ ಅಂದರೆ ಎಲ್ಲರನ್ನು ಹೆದರಿಸಿಕೊಳ್ತಾನೆ ಅಂತನ್ನೋದು
ಅಂಥವನಿಗೆ ವೀರ ಅಂತ ಕರಿಬೇಕು. ಅಷ್ಟೇ ಅಲ್ಲದೇ ವೀರಕಂಪನ ಹೇತುತ್ವ ದ್ರಾಕ್ಷಾಸಾಮತಿ ಭೀತಿತಃ ಅಂತ ನಿರುಕ್ತದಲ್ಲಿ ನಮಗೆ ವೀರ ಶಬ್ದದ ಅರ್ಥವನ್ನು ತಿಳಿಸಿಕೊಡ್ತಾರೆ. ಈ ವ್ಯಕ್ತಿಯನ್ನು ನೋಡಿದರೆ ಸಾಕು, ಎಲ್ಲರೂ ಭಯ ಕೊಡಬೇಕು. ಎಲ್ಲರನ್ನು ಭಯಪಡಿಸುವಂತಹ ಸಾಮರ್ಥ್ಯ ಇರುವ ವ್ಯಕ್ತಿಗೆ ವೀರ ವೀರ ಅಂತ ಕರೀತಾರಂತ. ಹಾಗೆ ನಾವು ಭಯಪಡಿಸ್ತೇವೆ ನೋಡಿ, ಹಾಗೆ ನಾನಾ ವ್ಯಕ್ತಿಗಳು ಇವತ್ತನ್ನು ನೋಡಿ ಭಯಪಡ್ತಾರೆ. ಎಲ್ಲರಿಗೂ ಒಂದು ವೀರ ಅಂತ ಕರೆಯೋಣವೇ? ಹಾಗೇನು ವೀರ ಅಂತ ಕರೀಲಿಕ್ಕೆ ಸರ್ವತಾ ಸಾಧ್ಯವಿಲ್ಲ. ಸಿಂಹ ಅಂತ ಕರೆಯಬೇಕು. ಸಿಂಹ ಅಂತಂದರೆ ನಾವು ಕಾಡಿನಲ್ಲಿ ಓಡಾಡುವಾಗ ಅಲ್ಲಿ ನೋಡ್ತೇವೆ, ಅಲ್ಲಿ ನಾ ಓಡಾಡುವ ಸಿಂಹವನ್ನೇ ಸಿಂಹ ಅಂತ ತಿಳಿದುಕೊಂಡಿದ್ದೇವೆ. ಆದರೆ ಸಿಂಹ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ, ಏನಂದರೆ ಶ್ರೇಷ್ಠ ಅಂತ ಅರ್ಥ. ಆ ವೀರ ಸಿಂಹನೇ ಅಂತಂದರೆ ಎಲ್ಲರನ್ನು ಭಯಗೊಳಿಸುವರಲ್ಲಿ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂತಹ ವ್ಯಕ್ತಿ ಯಾರೋ ಅವನನ್ನು ವೀರ ಸಿಂಹನೇ ಅಂತ ನಾನು ಕರಿಬೇಕು. ಹಾಗೆ ಎಲ್ಲರಿಗೂ ಕರೆಯುವ ಹಾಗೆ ಇಲ್ಲ. ಯಾಕಂದರೆ ಯಮದೇವರನ್ನು ನೋಡಿ ಅನಿಸ್ತೇನೆ, ಚಿರತೆ ಬಂದರೆ ಅನಿಸ್ತೇನೆ, ಹಾವು ನೋಡಿದರೆ ಅನಿಸ್ತೇನೆ. ಹೀಗೆ ಸಮಾಜ ಅನೇಕ ವಸ್ತುಗಳಿಂದ, ಅನೇಕ ಪ್ರಾಣಿಗಳಿಂದ, ಅನೇಕ ದೇವತೆಗಳು ರಾಕ್ಷಸರಿಂದ ಭಯಪಟ್ಟೇ ಪಡ್ತಾರೆ. ಆದರೆ ಭಯಪಡಿಸೋದರಲ್ಲಿ ಅತ್ಯಂತ ಉತ್ತಮನಾಗಿರತಕ್ಕಂತಹ ವ್ಯಕ್ತಿ ಯಾರು ಅಂದರೆ ನರಸಿಂಹರೂಪಿಯಾಗಿರತಕ್ಕಂತಹ ಪರಮಾತ್ಮ. ಆದ್ದರಿಂದಾಗಿ ವೀರಸಿಂಹನೇ, ನಾರಸಿಂಹನೇ, ನಾರಸಿಂಹನೇ ಅಂತ ತಿಳಿಸಿಕೊಡ್ತಾರೆ. ನಾರಸಿಂಹನೆಂದರೆ ಬ್ರಹ್ಮದೇವರು ಹಿರಣ್ಯಕಶ್ಯಪುವಿಗೆ ವರವನ್ನೇನು ಕೊಟ್ಟಿದ್ರೋ ಆ ವರವನ್ನು ಸತ್ಯ ಮಾಡಬೇಕು ಅಂತನ್ನುವುದಕ್ಕಾಗಿ ನರಸಿಂಹದೇವರು ಅರ್ಧ ದೇಹ ಸಿಂಹ, ಅರ್ಧ ದೇಹ ಮಾನವನ ದೇಹವನ್ನು ಬೆರೆತು ಒಂದು ಕಡೆ ಸೇರಿಸಿಕೊಂಡು ಬಂದಿರುವಂತಹ ರೂಪ ನಾರಸಿಂಹನೇ. ಆ ನಾರಸಿಂಹ ಪರಮಾತ್ಮ ಭಗವಂತ ಸ್ವಾಮಿ ಅವನ ಮತ್ತೊಂದು ಗುಣವನ್ನು ತಿಳಿಸಿಕೊಡ್ತಾರೆ. ದಯ ಪಾರಾವಾರನೇ, ದಯೆ ದಯೆ ಅಂತಂದರೆ ಕರುಣೆ. ಸಜ್ಜನರ ಮೇಲೆ ಭಗವಂತನಿಗೆ ಅಪಾರವಾಗಿರತಕ್ಕಂತಹ ಕರುಣೆ ಇದೆ. ಕರುಣೆ ಹೇಗಿದೆ? ನಾವು ಕೂಡ ಏನೋ ನಮ್ಮ ಜನರು ತಪ್ಪನ್ನು ಮಾಡ್ತಾರೆ, ಅದನ್ನು ಸಜ್ಜನರಿಗೆ ಆಗಲಿ, ನಮ್ಮ ನೆರೆಹೊರೆಯವರಾಗಲಿ, ಬಂಧು ವರ್ಗದವರಾಗಲಿ, ಅಥವಾ ನನಗೆ ಪರಿಚಯಿಸಿದವರಾಗಲಿ ಏನಾದರೂ ತಪ್ಪನ್ನು ಮಾಡಿದರೆ ನಾನು ಕೂಡ ಅವಶ್ಯವಾಗಿ ಅವರಿಗೆ ದಯೆ ತೋರುತ್ತೇನೆ, ಕರುಣೆ ಮಾಡ್ತೇನೆ, ಇಲ್ಲಂತ ಅನ್ನೋದಿಲ್ಲ. ಆದರೆ ನಾನು ಮಾಡುವ ಕಾರುಣ್ಯಕ್ಕೆ ಲಿಮಿಟ್ ಇದೆ. ಒಂದು ಸರ್ತೆ ಮಾಡಿದರೆ, ತಪ್ಪು ಮಾಡಿದರೆ ಕೇಳ್ತೇನೆ, ಎರಡನೇ ಸರ್ತೆ ಮಾಡಿದರೆ ಬೈತೇನೆ, ಮೂರನೇ ಸರ್ತೆ ಮಾಡಿದರೆ ಸಿಟ್ಟಿಗೆ ಬಂದ್ಬಿಡ್ತೇನೆ. ಆ ಕರುಣೆಗೆ ಲಿಮಿಟ್ ಅಂತ ಲಿಮಿಟ್ ಇದೆ ಹೊರತು ಅನ್ಲಿಮಿಟ್ ಆಗಿರುವಂತಹ ಕರುಣೆ ಇಲ್ಲ. ಆದ್ದರಿಂದ ದೇವರಲ್ಲಿ ಕರುಣೆ ಇರುವಂತಹದ್ದು ಅಪಾರವಾಗಿರುವಂತಹ ಸಮುದ್ರ ಹೇಗೆ ದೊಡ್ಡದಾಗಿರುತ್ತದೆಯೋ ಹಾಗೆ ಅತಿ ವಿಶಾಲವಾಗಿರುವಂತಹ ಕರುಣೆ ದೇವರಲ್ಲಿ ಗುಣ ಇದ್ದದ್ದಕ್ಕಾಗಿ ದಯ ಪಾರಾವಾರನೆ. ಪಾರ ಅವಾರ, ಪಾರ ಅಂತಂತಂದರೆ ದಂಡೆ ಅಂತರ್ಥ. ವಿಶೇಷವಾಗಿ ಆರಾಧನೆ ಮಾಡ್ತೇವೋ ಅಂತಹ ಭಗವಂತ ನರಸಿಂಹರೂಪಿ ಪರಮಾತ್ಮನು ವಿಶೇಷವಾಗಿ ಎಲ್ಲರ ಭಯವನ್ನು ಪರಿಹಾರ ಮಾಡ್ತಾರೆ. ಅದೇ ಸಹಸ್ರನಾಮದಲ್ಲಿ ನಮಗೆ ತಿಳಿಸಿಕೊಡ್ತಾ ಇರಬೇಕಾದಾಗ ಭಯಕೃತ್ ಭಯನಾಶನಃ. ದೇವರು ನಮ್ಮ ಪ್ರಾರಬ್ಧ ಕರ್ಮದಿಂದ ಬಂದಿರುವಂತಹ ಭಯವನ್ನು ತಂದುಕೊಡ್ತಾನೆ. ಆದರೆ ಅವನನ್ನು ಆರಾಧನೆ ಮಾಡಿದಾಗ, ಅವನನ್ನು ವಿಶೇಷವಾಗಿ ಸೇವೆ ಮಾಡಿದಾಗ, ಅವನಿಗೆ ಸ್ತೋತ್ರ ಮಂತ್ರಗಳನ್ನು ತೃಪ್ತಿಪಡಿಸಿದಾಗ ಬಂದ ಭಯಿರುವಂತಹ ಭಯವನ್ನು ಪರಿಹಾರವನ್ನು ಮಾಡ್ತಾನೆ. ಆದ್ದರಿಂದಾಗಿ ಭಯ ನಿವಾರಣನೇ ಅಂತ ನರಸಿಂಹದೇವರನ್ನು ಸ್ತೋತ್ರವನ್ನು ಮಾಡ್ತಾರೆ. ನಿರ್ವಾಕೃತ ದೇಹ ಅಂತ ಕರೀತೇವೆ. ಆ ನಮಗೆ ಇರುವಂತಹ ಪ್ರಾಕೃತ ದೇಹ ಏನಿದೆ ನೋಡಿ, ನಮ್ಮಂತೆ ಪ್ರಾಕೃತ ದೇಹ ದೇವರಿಗೆ ಇಲ್ಲ. ಅದಕ್ಕಾಗಿ ನಿರ್ಗುಣ ಅಂತ ಕರೀತಾರೆ. ಪ್ರಕೃತೈ ಹೇಯ ಸಂಯುಕ್ತೈ ಗುಣೈ ಹೀನಶ್ಚ ಮುಚ್ಚತೆ ಅಂತಂದರೆ ಪ್ರಾಕೃತವಾಗಿರುವಂತಹ ಹೇಯವಾಗಿ ಬಿಡುವಂತಹ ಏನೆಲ್ಲ ಗುಣಗಳಿದೆ ನೋಡಿ, ಆ ಗುಣಗಳು ದೇವರಲ್ಲಿ ಇಲ್ಲ. ಅದರಿಂದ ನಿರ್ಮಿತವಾದ ದೇಹವೂ ದೇವರಿಗೆ ಇಲ್ಲ ಅಂತ ನಮಗೆ ಪದ್ಮಪುರಾಣ ತಿಳಿಸಿಕೊಡುತ್ತೆ. ಅದನ್ನು ಇಲ್ಲಿ ಹೇಳ್ತಾರೆ. ನಿರ್ಗುಣ ದೇವರು ಸತ್ವಗುಣ ರಜೋಗುಣ ಗುಣಗಳಿಂದ ಅತೀ ದೂರನಾಗಿರ್ತಕ್ಕಂತಹ ವ್ಯಕ್ತಿ ಪರಮಾತ್ಮನು. ಸಾರಿದವರ ಸಂಸಾರ ವೃಕ್ಷದ ಮೂಲ ಬೇರರಿಸಿ ಕೀಳುವ. ಈ ಭಗವಂತನನ್ನ ಪರಮಾತ್ಮನನ್ನ ಸರ್ವೋತ್ತಮ ಅಂತ ಹೇಳಿ ಜನರಿಗೆ ಎಲ್ಲರಿಗೂ ಕೂಡ ಕೂಡಿಸಿ ಮನವರಿಕೆ ಮಾಡಿ ತತ್ವಜ್ಞಾನವನ್ನು ಮಾಡಿಸಿಕೊಟ್ಟು ಹೀಗೆ ಪ್ರಚಾರವನ್ನು ಮಾಡ್ತಾ ಹೋಗಬೇಕು.
ನಾವು ದೇವರ ವಿಷಯವಾಗಿ ಪ್ರಚಾರವನ್ನು ಕಡಿಮೆ ಮಾಡ್ತೇವೆ, ಎಲ್ಲ ಬೇರೆ 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 ಎಲ್ಲ ಹೆಚ್ಚು ಪ್ರಚಾರವನ್ನು ಮಾಡೋದನ್ನು ಮಾಡ್ತೇವೆ ಹೊರತು ಸಾರಿದವರ ಈ ಭಗವಂತನು ಮಹಾಸಿಂಹನಾಗಿದ್ದಾನೆ, ನರಸಿಂಹ ಅವನನ್ನು ಸ್ತೋತ್ರ ಮಾಡುವರು ಕಾಪಾಡುತ್ತಾನೆ. ಹೀಗೆ ನಾನಾ ರೀತಿಯಿಂದಾಗಿ ನಾವು ಸಾರ್ತಾ ಸಾರ್ತಾ ಹೋದರೆ ಸಂಸಾರ ವೃಕ್ಷದ ಮೂಲ, ಸಂಸಾರಕ್ಕೆ ಬರುವುದಕ್ಕೆ ಮೂಲ ಕಾರಣವಾಗಿರುವಂತಹದ್ದು ಯಾವುದು? ನಮ್ಮ ಲಿಂಗ ದೇಹ, ಅನಿರುದ್ಧ ದೇಹ, ವಿಶೇಷವಾಗಿ ಜೀವಾಚ್ಛಾದಿತ ಪರಮಾಚ್ಛಾದಿತ ಆ ಸಂಸಾರಕ್ಕೆ ಮೂಲ ಕಾರಣ ಆ ಲಿಂಗ ದೇಹ. ಅದನ್ನೇ ದೇವರು ಕಳೆದು ಹಾಕ್ತಾನೆ, ನಾಶ ಮಾಡ್ತಾನೆ. ಅದಕ್ಕೆ ಸಂಸಾರ ವೃಕ್ಷದ ಮೂಲಭೂತವಾಗಿರ್ತಕ್ಕಂತಹ ಲಿಂಗ ದೇಹ, ಆ ಲಿಂಗ ದೇಹವನ್ನು ಬೇರರಿಸಿ ಕೀಳಿಬಿಡುವ, ಅದರ ಸ್ವಲ್ಪವೂ ಇಲ್ಲದೇ ಇರುವಂತೆ. ಈಗ ನಾವು ನೋಡ್ತಾ ಇರ್ತೇವೆ, ಗಿಡ ಬೆಳೆದು ಬರ್ತಾ ಇರುತ್ತೆ. ಗಿಡ ಬೆಳೆದು ಬರ್ತಾ ಇರುವಾಗ ಆ ಪ್ರಸಂಗದಲ್ಲಿ ಮೇಲಿತ್ತು ಮಾತ್ರ ಕತ್ತರಿಸಿ ಹಾಕಿದರೆ ಮತ್ತೆ ಬೆಳೆಯುತ್ತೆ. ಆ ವೃಕ್ಷ ಬೆಳಿಬಾರದು ಅಂದ್ರೆ ಏನ್ ಮಾಡಬೇಕು? ನಾವು ಬೀಜ ಸಹಿತ ಹಾಗೆ ಈ ಸಂಸಾರ ಮತ್ತೆ ಬರಬಾರದು ಅಂತಂದ್ರೆ ನಾವೇನ್ ಮಾಡಬೇಕು? ಆ ಸಂಸಾರದಲ್ಲಿ ಏನು ಬರುವುದಕ್ಕೆ ಮೂಲ ಕಾರಣ ಬೀಜ ಏನಿದೆ, ಆ ಬೀಜವನ್ನೇ ತೆಗೆದುಹಾಕಬೇಕು. ಆ ಸಂಸಾರಕ್ಕೆ ಮೂಲ ಬೀಜ ಈ ಲಿಂಗದೇಹಾದಿಗಳು. ಆದ್ದರಿಂದ ಲಿಂಗದೇಹವನ್ನು ಬಿಟ್ಟು ಪರಮಾತ್ಮ ಅದನ್ನೆಲ್ಲವನ್ನು ಕೂಡ ಪರಿಹಾರವನ್ನು ಮಾಡುತ್ತಾರೆ. ಬಹಳ ಸುಂದರವಾಗಿ ನಮಗೆ ಬೃಹತ್ ಸಂಹಿತ ಅಂತನ್ನುವಂತಹ ಒಂದು ಗ್ರಂಥ, ಆ ಗ್ರಂಥದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ವಿರಜ ಸ್ನಾನತೋ ಲಿಂಗ ಸಿದ್ಧಂ ದ್ವಿಗುಣ ರೋಕ್ಷಿತ ತಂದೃಷ್ಟ ದೇವದೇವೇಶೋ ಲಿಂಗಂ ಸತ್ವಾಧಾನವನ್ನು ಮಾಡಿಸಿ ಎಲ್ಲರಿಗೂ ಲಿಂಗ ದೇಹವನ್ನು ಕಡಿಮೆ ಪರಿಹಾರವನ್ನು ಮಾಡ್ತಾರೆ. ಆದ್ದರಿಂದಾಗಿ ಸಂಸಾರದ ವೃಕ್ಷ, ಆ ವೃಕ್ಷದ ಮೂಲಭೂತವಾಗಿರುವಂಥದ್ದು ಲಿಂಗ ದೇಹ, ಅದನ್ನು ಪರಿಹಾರವನ್ನು ಮಾಡುತ್ತಾನೆ. ಭಯಂಕರ ಅದನ್ನೇ ಪ್ರಾಯ ಇದನ್ನು ಹೇಗಂದ್ರೆ ವಿಜಯ ನರಸಿಂಹ ಸುಳಾದಿಯನ್ನು ನಾವು ಗಮನಿಸ್ತಾ ಇರ್ಬೇಕಾದ್ರೆ ನರಸಿಂಹ ಸುಳಾದಿ ಒಂದೇ ಅಲ್ಲ, ನರಸಿಂಹ ಸುಳಾದಿಯಾಗಿರಬಹುದು, ಸುಳಾದಿ ಧನ್ವಂತರಿ ಸುಳಾದಿಯನ್ನ ನಾವು ಸ್ವಲ್ಪ ಗಮನಿಸ್ತಾ ಇರಬೇಕಾದಾಗ ವಿಷ್ಣು ಸಹಸ್ರನಾಮದಲ್ಲಿ ಬಂದಿರುವ ಒಂದೊಂದು ನಾಮವನ್ನು ತೆಗೆದುಕೊಂಡು ಕಪಿಲನನ್ನು ಸ್ತೋತ್ರ ಮಾಡ್ತಾರೆ ವಿಜಯದಾಸರು, ನರಸಿಂಹನನ್ನು ಸ್ತೋತ್ರ ಮಾಡ್ತಾರೆ, ಧನ್ವಂತರಿಯನ್ನು ಕೂಡ ಸ್ತೋತ್ರವನ್ನು ಮಾಡ್ತಾರೆ. ಆದ್ದರಿಂದಾಗಿ ಹೀಗೆ ವಿಶೇಷವಾಗಿ ಸಹಸ್ರನಾಮುಕ್ತವಾಗಿರುವಂತಹ ನಾಮಗಳ ಒಂದು ಜೋಡಣೆ ಈ ಸುಳಾದಿಯಲ್ಲಿ ನಾವು ಕಾಣಬಹುದಾಗಿರುವಂತಹದ್ದು. ಅದರಿಂದಾಗಿ ಇದನ್ನು ನೋಡಿ, ಸಾರಿದವರ ಸಂಸಾರ ವೃಕ್ಷ ಬೇರರಿಸಿ ಕೀಳುವ ಅಂತನ್ನುವುದನ್ನ ಯಾವ ನಾಮದಿಂದ ತಂದು ಹೊರಟಿದ್ರೆ ಜನಾರ್ದನ ತಾರಣ ಅಂತನೋ ಶಬ್ದ ಬರುತ್ತೆ. ಜನಾರ್ದನ ಅಂತನೋ ಶಬ್ದ ಬರುತ್ತೆ. ತಾರಣ ಅಂದ್ರೆ ಉದ್ಧಾರ ಮಾಡಿದ, ಜನಾರ್ದನ ಅಂದ್ರೆ ಜನರನ್ನೆಲ್ಲರನ್ನು ನಾಶ ಮಾಡಿ ಸಾತ್ವಿಕರಾದವರನ್ನು ನಾಶ ಮಾಡಿ ಅವರನ್ನೆಲ್ಲರನ್ನೂ ದೇವರು ಉದ್ಧಾರ ಮಾಡ್ತಾನೆ. ಆ ಏನು ಸಹಸ್ರನಾಮ ಆ ಶಬ್ದದಿಂದ ಅರ್ಥ ಹೇಳಿತೋ ಅದನ್ನ ಇಲ್ಲಿ ಪದದಲ್ಲಿ ತಂದಿರ್ತಾರೆ. ಭಯಂಕರ ಭಯಂ ಭಯಂಕರ ಅದನ್ನ ವಿಶೇಷವಾಗಿ ಭಯಕೃತ್ ಭಯನಾಶನ ಅಂತನೋ ಕಡೆಗೆ ನಮ್ಮ ತಿಳುತ್ತಲ್ಲ ಅದನ್ನೇ ದೇವರು ದುಷ್ಟರಾಗಿರತಕ್ಕಂತಹ ವ್ಯಕ್ತಿಗೆ ದುರ್ಜನರಿಗೆ ಭಯಪ್ರದನಾಗ್ತಾನೆ, ಭಯವನ್ನು ಹುಟ್ಟಿಸುವಂತಹ ವ್ಯಕ್ತಿಯಾಗಿದ್ದಾನೆ ದೇವರು ಭಗವಂತ. ಆದ್ದರಿಂದ ಇವನಿಗೆ ಭಯಂಕರ ಅಂತ ಕರೆದಿದ್ದಾರೆ. ಘೋರಾವತಾರ ಅತ್ಯಂತ ವಿಚಿತ್ರವಾಗಿರುವಂತಹ ಅವತಾರ ಅಂತನ್ನೋದು ನರಸಿಂಹದೇವರ ಅವತಾರ. ಯಾರಾದರೂ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಹ ಅವತಾರವಾಗಿರುವಂತಹದ್ದು ಭಯಾನಕ ಅವತಾರ, ಘೋರವಾದ ಅವತಾರ ಅಂತನ್ನೋದನ್ನ ಯಾರು ಪುರಂದ್ರ ವಿಜಯದಾಸರು ಅದನ್ನು ವರ್ಣನೆ ಮಾಡಿದ್ರು ಅಂತಂದ್ರೆ ಮುಂದಿನ ಭಾಗದಲ್ಲಿ ಸುಳಾದಿಯಲ್ಲಿ ಅವರೇ ತಿಳಿಸಿಕೊಡ್ತಾರೆ. ನರಸಿಂಹದೇವರು ಅವತಾರವನ್ನು ಮಾಡುವಾಗ ಏನೆರಡು ಭಾಗವಾಯಿತು ಕಂಬ, ಆ ಸಂದರ್ಭದಲ್ಲಿ ಜಗತ್ತಿನಲ್ಲಿ ಎಲ್ಲ ಕಡೆಗೆ ಅಲ್ಲೋಲ ಕಲ್ಲೋಲ ಆಗಿ ಹೋಯ್ತು. ಸಮುದ್ರದಲ್ಲಿ ವಿಪರೀತವಾಗಿ ಗಾಳಿ ಬೀಸಿ ನೀರೆಲ್ಲ ಮೇಲುಕ್ಕೇರಿ ಬಂತು, ಭೂಕಂಪ ಆಯಿತು, ಹೀಗೆ ನಾನಾ ವಿಧವಾಗಿರತಕ್ಕಂತಹ ವಿಕ್ಷೋಭ ಜಗತ್ತಿನಲ್ಲಿ ವಿಕ್ಷೋಭಗಳೆಲ್ಲ ಆಯಿತು ಅಂತ ಹೇಳ್ತಾರೆ. ಹೀಗಾಗಿ ನಿನ್ನ ಅವತಾರ ಅತೀ ಭಯಾನಕವಾದ ಅವತಾರ, ಅತಿ ಘೋರವಾಗಿರತಕ್ಕಂತಹ ಅವತಾರ ಅಂತ ಒಂದರ್ಥ. ಅಥವಾ ಮತ್ತೊಂದು ಅಂದರೆ
ಕಂಪನಿಯಿಂದ ಪ್ರಾದುರ್ಭೂತನಾದ ಮೇಲೆ ಆ ಸಮಯದಲ್ಲಿ ಏನಂತಂದ್ರೆ ಎಷ್ಟೋ ಜನರು ನರಸಿಂಹದೇವರು ಕೂಗುವ ಆ ಶಬ್ದಕ್ಕೇನೆ ಎಷ್ಟೋ ಜನ ಗರ್ಭದಲ್ಲಿ ಸತ್ತೋಗ್ತಾರಂತೆ ರಾಕ್ಷಸರು. ಆದ್ದರಿಂದ ನಿನ್ನ ಅವತಾರ ಏನಾಯ್ತು, ಘೋರವಾದ ಅವತಾರ ಅಂತ ಆಯ್ತು. ಘೋರಾವತಾರ ಆ ಪರಮಾತ್ಮನ, ಅದನ್ನು ಕೂಡ ಭಾಗವತದಲ್ಲಿ ವರ್ಣನೆ ಮಾಡ್ತಾರೆ. ನೃಸಿಂಹ ರೂಪ ಸ್ಥವರಂ ಭಯಾನಕಂ, ನರಸಿಂಹದೇವರ ರೂಪ ಹೇಗಿದೆ ಅಂದ್ರೆ ಅತೀ ಭಯಾನಕವಾಗಿರತಕ್ಕಂತಹ ರೂಪ ಅಂತ ಅನ್ನೋದನ್ನ ವರ್ಣನೆ ಮಾಡ್ತಾರೆ. ಅದನ್ನ ಘೋರಾವತಾರ ಅಂತ ಅನ್ನೋದನ್ನು ತಿಳಿಸಿ ಕರಾಳ ವದನ, ಕರಾಳ ವದನ ವದನ ಅಂತಂದ್ರೆ ಮುಖ ಬಾಯಿ ಅಂತನ್ನುವುದು ಅರ್ಥ. ದೇವರಿಗೆ ಈ ನರಸಿಂಹದೇವರ ವದನ ಹೇಗಿದೆ ಅಂತಂದ್ರೆ ಅತಿ ಕರಾಳವಾಗಿದೆ, ಭೀಕರವಾಗಿರುವಂತಹದ್ದು, ಭಯವನ್ನು ಹುಟ್ಟಿಸುವಂತಹದ್ದು. ಸಿಟ್ಟಿಗೆ ಬಂದು ನಗುವಾಗ ದೇವರು ಹೇಗೆ ಕಾಣ್ತಾನೆ ಅಂತಂದ್ರೆ ಅತಿ ವಿಕೃತವಾದ ರೂಪ ಕಂಡಂತೆ ಕಾಣ್ತಾನೆ. ಅದಕ್ಕಾಗಿ ಅವನನ್ನು ವರ್ಣನೆ ಮಾಡ್ತಾರೆ ದಾಸರಾಯರು, ಕರಾಳ ವದನ, ಅತ್ಯಂತ ವಿಕೃತವಾದ ಭಯಂಕರವಾದ ಭೀಕರವಾದ ಮುಖ, ಸಿಂಹದ ಮುಖವನ್ನು ಪಡೆದಿರತಕ್ಕಂತಹ ಪರಮಾತ್ಮನೇ. ಅಘೋರ, ಘೋರ ಘೋರ ಅಂತಂದ್ರೆ ಅತ್ಯಂತ ಕ್ರೂರವಾದ ಸಿಂಹವೂ ಕೂಡ, ಅತ್ಯಂತ ಕ್ರೂರವಾಗಿರುವಂತಹ ಸಿಂಹವೂ ಕೂಡ ಘೋರ ಅಂದ್ರೆ ಭಯಾನಕ, ಅಘೋರ ಅಂದ್ರೆ ಭಯಾನಕ ಅಲ್ಲದೇ ಇರುವವನು ಅಂತ ಅರ್ಥ ಅಭಿಪ್ರಾಯ. ಯಾಕೆ ನೋಡ್ರಿ, ಹಿಂದೆ ಕರಾಳ ವದನೆ ಅಂತ ಅರ್ಥ ಪದವನ್ನು ಪ್ರಯೋಗ ಮಾಡಿದ್ದಾರೆ ವಿಜಯದಾಸರು. ಅದರಿಂದ ಘೋರಾವತಾರ ಭಯಂಕರ, ಘೋರಾವತಾರ ಕರಾಳ ವದನ ಅಂತ ಹೇಳ್ತಾರೆ. ಈ ಮೂರೂ ಶಬ್ದವನ್ನ ಜೊತೆಗೆ ಇಟ್ಟುಕೊಂಡು ನೋಡಿದಾಗ ನರಸಿಂಹದೇವರ ರೂಪ ಅತೀ ವಿಕೃತ, ಅತೀ ಭಯಾನಕ, ಅತ್ಯಂತ ಘೋರ ಅಂತ ಅನಿಸುತ್ತೆ. ಆದರೆ ತಕ್ಷಣದಲ್ಲಿ ಎಚ್ಚರಗೊಳಿಸ್ತಾರೆ ನಮ್ಮನ್ನ, ಅಘೋರ, ಅವನನ್ನ ಸಿಕ್ಕಿದವನು ವಿಕೃತವಾದ ರೂಪವನ್ನು ಹೊಂದಿದವನು ತಿಳ್ಕೊಳ್ಬೇಡ್ರಿ. ಯಾಕಂದ್ರೆ ಕಾಡಿನಲ್ಲಿಯೂ ಸಿಂಹ ಓಡಾಡುತ್ತೆ, ಸಿಂಹ ಓಡಾಡ್ತಾ ಇರಬೇಕಾದಾಗ ತನ್ನ ಮರಿಗಳನ್ನು ಮಾತ್ರ ಹಿಡಿಯುವಾಗ ಹಲ್ಲಿನಲ್ಲಿ ಹಿಡಿಯುತ್ತೆ. ಹಲ್ಲಿನಲ್ಲಿ ಹಿಡಿದ್ರೆ ಆ ಮಗುವಿನ ಅವಯವಗಳಿಗೆ ಅಂಗಾಂಗಕ್ಕೆ ಸ್ವಲ್ಪವೂ ವಿಕಾರ ಆಗದೆ ಇದ್ದಂತೆ, ಯದ್ಯಪಿ ಇದೇ ಹಲ್ಲು ಮತ್ತೊಂದು ಪ್ರಾಣಿಗೆ ಘೋರ, ಆದರೆ ತನ್ನ ಮಗನಿಗೆ ಮಾತ್ರ ಅಘೋರವಾಗಿರುತ್ತೆ. ಹಾಗೆ ನಮ್ಮ ಪರಮಾತ್ಮನೂ ಕೂಡ ತನ್ನ ಭಕ್ತರಿಗೆ ಅಘೋರನಾಗಿದ್ದಾನೆ, ಉಳಿದ ಕ್ರೂರಿಯಾಗಿರ್ತಕ್ಕಂಥವರಿಗೆಲ್ಲರಿಗೂ ಕೂಡ ಅವನು ಭಗಸಂಹಾರ. ದುರಿತ ಅಂತಂದ್ರೆ ಪಾಪಗಳು ಅಂತ ಅರ್ಥ. ಆ ಎಲ್ಲ ದುರಿತಗಳನ್ನ, ಕಷ್ಟಗಳನ್ನ, ಪಾಪಗಳನ್ನ ಸಂಹಾರವನ್ನು ಮಾಡ್ತಾನೆ ಭಗವಂತ, ಪರಿಹಾರವನ್ನು ಮಾಡ್ತಾನೆ. ಸಿಂಹಾಧಿಕ ಮನ್ಯಚ್ಚ ದುರಿತಾದಿ ನಿವೃತ್ತರೆ, ಭಾಷ್ಯದಲ್ಲಿ ಬಂದಿರುವಂತಹ ತನ್ನ ಮಾತನ್ನ ಇಲ್ಲಿ ದುರಿತ ಶಬ್ದವನ್ನೇ ತೆಗೆದುಕೊಳ್ತಾರೆ. ಭಕ್ತರು ಮಾಡಿರುವಂತಹ ಪಾಪ ಅದರ ಪರಿಹಾರ ಮಾಡ್ತಾರೆ. ಇವತ್ತು ನೋಡಿ ಹೇಗಿದೆ ಅಂದ್ರೆ, ನಾವು ಏನ್ ಮಾಡಬೇಕಂದ್ರೂ ಕೂಡ ಅದರ ಹಿನ್ನೆಲೆಯಲ್ಲಿ ಪುಣ್ಯ ಇರಬೇಕು, ಪಾಪ ಇರಬೇಕು. ಒಂದು ಸತ್ಕರ್ಮ ಮಾಡಬೇಕಂದ್ರೆ ಪುಣ್ಯ ಇರಬೇಕು, ಒಂದು ಕೆಟ್ಟ ಕರ್ಮವನ್ನು ಮಾಡಬೇಕಂದ್ರೆ ಪುಣ್ಯ ಇರಬೇಕು, ಒಂದು ನನಗೆ ತೊಂದರೆ ಆಗಬೇಕಂದ್ರೆ ನನಗೆ ಪಾಪ ಇರಬೇಕು, ನನಗೆ ತೊಂದರೆ ಆಗಬೇಕಂದ್ರೆ ಪಾಪ ಇರಬೇಕು. ಏನು ಸಣ್ಣ ಸುಖವಾಗಲಿ ದುಃಖವಾಗಲಿ ಅದರ ಹಿನ್ನೆಲೆಯಲ್ಲಿ ಪುಣ್ಯ ಮತ್ತು ಪಾಪಗಳು ಇರಲೇಬೇಕಾಗಿರುವಂಥ. ಆದ್ದರಿಂದಾಗಿ ಇವತ್ತು ನನಗೆ ಯಾವ ಕಷ್ಟಗಳು ಬರದೇ ಇದ್ದಂತೆ ಆ ಕಷ್ಟಕ್ಕೆ ಮೂಲ ಕಾರಣವಾಗಿರುವಂತಹದ್ದು ಏನು ಅಂತಂದ್ರೆ ಪಾಪ. ಆ ಪಾಪವನ್ನು ಸಂಹಾರ, ಭಕ್ತರು ಮಾಡಿರುವಂತಹ ಪ್ರಾರ್ಥನೆ ಮಾಡಿದಾಗ ಸಕಲ ಪಾಪವನ್ನು ಪರಿಹಾರ ಮಾಡುವುದರಿಂದಾಗಿ ಆ ನರಸಿಂಹನನ್ನು ಸ್ತೋತ್ರ ಮಾಡ್ತಾರೆ. ದುರಿತ ಸಂಹಾರ ಅಷ್ಟೇ ಅಂದ್ರೆ ಮಾಯಾಕಾರ, ಮಾಯಾಮಿ ಅಂತ ಅರ್ಥ. ಮೊದಲಿಗೆ ಅದಕ್ಕೆ ಆಕಾರ, ಆಕಾರ ಅಂದ್ರೆ ರೂಪ, ಅವನ ದೇಹ ನರಸಿಂಹನಾಗಿ ಪ್ರಕಟನಾಗಿದ್ದಾನೆ ನೋಡಿ, ಆ ಅದಕ್ಕೆ ಆಕಾರ ಅಂತ ಕರೀತಾರೆ. ಆ ರೂಪಕ್ಕೆ ಎಂತಾದದು ಮಾಯಾ, ಮಾಯಾಮಿ ಅಲ್ಲ ಅಂದ್ರೆ ಮಾಯವಾಗಿ ಬಂದದ್ದಲ್ಲ. ಮಾಯಾ ಶಬ್ದಕ್ಕೆ ಅರ್ಥವನ್ನು ನಮಗೆ ತಿಳಿಸಿಕೊಡ್ತಾರೆ ಆದಿತ್ಯ ಪುರಾಣದಲ್ಲಿ ನಮಗೆ. ಸೋ ಭೂಸ್ವಾಮಿ ಪೂರ್ಣಕಾಮಸ್ತಂ ಪೂರ್ಣೇಶ್ವರ್ಯ ಅನಾದಿಗೆ ಸ್ವಪ್ರಯೋಜನೋಪಿ ಮಾಯಾ ಬಹುರೂಪವಯಂ ಮಾಯಾಮಯಂ ಜ್ಞಾನರೂಪಂ. ಸ್ವಯಂ ಶ್ರೀಮದಾಚಾರ್ಯರು ಭಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಮಾಯಾಮಯ ಮಾಯಾಮಯ ಅಂದ್ರೆ ಅದು ಜ್ಞಾನರೂಪ, ಮಾಯೆ ಅಂದ್ರೆ ಅವನ ಇಚ್ಛೆ ಅಂತ ಅರ್ಥ. ಅಂದ್ರೆ ನರಸಿಂಹನಾಗಬೇಕಾದಾಗ ಮಾಯಾವಿಯಾಗಿ ತಾನು ಪ್ರಕಟನಾಗಿ ಬಂದದ್ದಲ್ಲ, ನಾರಾಯಣ ತಾನು ಇಚ್ಛೆ ಮಾಡಿಕೊಂಡ. ಬ್ರಹ್ಮದೇವರು ಈ ವರವನ್ನು ಕೊಟ್ಟಿದ್ದಾರೆ, ಅವರು ಮೇಲೆ ಕೆಳಗೆ ಒಳಗೆ ಹೊರಗೆ ರಾಕ್ಷಸರು ದೈತ್ಯರು ಮನುಷ್ಯರು ಇವರಿಂದ ಯಾರಿದ್ದು ಸಾವು ಬರಬಾರದು ಅಂತ ಹೇಳಿ, ಹೀಗಾಗಿ ಬ್ರಹ್ಮದೇವರು ಕೊಟ್ಟಿರುವಂತಹ ವರ, ಆ ವರ ಏನಿದೆ ನೋಡಿ
ಸರಿ ತೂಕಬೇಕು, ಯಾವುದನ್ನು ಮಿಸ್ ಆಗಬಾರದು. ಸರಿ ತೂಗಿ ಆ ರಾಕ್ಷಸನನ್ನು ಸಂಹಾರವನ್ನಾಗಬೇಕು. ಅದಕ್ಕಾಗಿ ತಾನು ಇಚ್ಛೆ ಪಟ್ಟು ಈ ಅರ್ಧ ತಲೆ ಸಿಂಹ ಉಳಿದೆಲ್ಲ ಭಾಗ ಮಾನವನಂತೆ ಇರುವಂತಹದ್ದು ಇಚ್ಛೆ ಪಟ್ಟು ತೆಗೆದುಕೊಂಡಿದ್ದಾನೆ. ಅದಕ್ಕಾಗಿ ದೇವರಿಗೆ ಮಾಯಾಕಾರ, ಆ ಮಾಯಾಕಾರನಾಗಿ ನರಸಿಂಹನಾಗಿ ಬಂದಿರುವಂತಹ ಪರಮಾತ್ಮ ಏನಾಯಿತು ಅಂದರೆ ಕ್ರೂರ ದೈತ್ಯರ ಶೋಕ ಕಾರಣ ಉದುಭವ. ಬಹಳ ಸುಂದರವಾದ ಶಬ್ದವನ್ನು ಇಡ್ತಾರೆ ವಿಜಯದಾಸರು. ಕ್ರೂರಿಯಾಗಿರತಕ್ಕಂತಹ ದೈತ್ಯರು, ಆ ದೈತ್ಯರು ಸ್ವಾಭಾವಿಕವಾಗಿ ಮೋಸ ವಂಚನೆ ಎಲ್ಲರನ್ನು ತೊಂದರೆ ಮಾಡಬೇಕು, ಹೀಗೆ ನಾನಾ ರೀತಿಯಿಂದಾಗಿ ಮನಸ್ಸಿನಲ್ಲಿ ಆಸೆ ಇರ್ತಾರೆ. ಅಂತಹ ರಾಕ್ಷಸರಿಗೆ ದೈತ್ಯರಿಗೆ ಶೋಕಕ್ಕೆ ಕಾರಣ, ಅವರಿಗೆ ದುಃಖ ಆಗಬೇಕು. ದುಃಖವಾಗುವುದಕ್ಕೆ ಕಾರಣ ಏನಂದ್ರೆ ಅದಕ್ಕೇನು ಕಾರಣ, ಆ ಕಾರಣದ ಕುತೂಹಲ ಸೃಷ್ಟಿಯನ್ನು ಮಾಡೋದು. ಅವರಿಗೆ ಕಷ್ಟ ಆಗಲಿಕ್ಕೆ ಏನು ತೊಂದರೆ ಬೇಕು, ಆ ತೊಂದರೆಯನ್ನು ದೇವರು ತಾನು ಸೃಷ್ಟಿ ಮಾಡಿ ಕಷ್ಟವನ್ನು ಕೊಟ್ಟು ಅವನಿಗೆ ಆ ದೈತ್ಯರಿಗೆಲ್ಲರಿಗೂ ಶೋಕವನ್ನು ಮಾಡಿಸುವಂತೆ ಆಗ್ತಾನೆ. ಅಂದರೆ ಸ್ವಲ್ಪ ಅದನ್ನು ತಿರುಚಿ ತೆಗೆದುಕೊಳ್ಬೇಕು ಈ ಪದವನ್ನು. ಕ್ರೂರ ದೈತ್ಯರ ಉದುಭವ ಕಾರಣ ಶೋಕ, ಆ ಕ್ರೂರ ದೈತ್ಯರಿಗೆ ಏನು ಮಾಡುವುದರಿಂದ ಯಾವುದನ್ನು ಮಾಡುವುದರಿಂದ ದುಃಖ ಆಗುತ್ತೋ ಆ ದುಃಖವನ್ನು ದೇವರು ಕಾರಣವನ್ನು ದೇವರು ಮಾಡಿದ ಹುಟ್ಟಿಸಿದ ಅಂತ ಅನ್ನೋದನ್ನು ತಿಳಿದುಕೊಳ್ಳಬೇಕು. ಈರೇಳು ಭವನ ಸಾಗರದೊಡೆಯ, ಈರಾ ಈರಾ ಅಂತಂದ್ರೆ ಎರಡು ಅಂತರ್ಥ. ಈರ ಏಳರ ಎರಡು ಅಂದ್ರೆ ಹದಿನಾಲ್ಕು, ಈರೇಳು ಭವನ ಈ ಹದಿನಾಲ್ಕು ಲೋಕಕ್ಕೆ ಭಗವಂತ ಸ್ವಾಮಿ ಸಾಗರದೊಡೆಯ. ಯಾಕಂತಂದ್ರೆ ಈರೇಳು ಸಾಗರದೊಡೆಯ ಅಂತನೋ ಕಡೆಗೆ ಶಬ್ದವನ್ನು ಹೇಗೆ ಜೋಡಣೆ ಮಾಡ್ಕೋಬೇಕು, ಈರೇಳು ಭವನದೊಡೆಯ ಸಾಗರದೊಡೆಯ ಅದು ಒಡೆಯ ಅಂತನೋದನ್ನು ಎರಡೂ ಕಡೆಗೆ ಇಟ್ಟುಕೊಳ್ಬೇಕು. ಅಂದ್ರೆ ಹದಿನಾಲ್ಕು ಲೋಕಕ್ಕೂ ಕೂಡ ಸ್ವಾಮಿ ಭಗವಂತ ಆಗ್ತಾನೆ. ಅಷ್ಟೇ ಅಲ್ಲದೇನೆ ಸಾಗರ ಕ್ಷೀರ ಸಾಗರದಕ್ಕೆ ಸ್ವಾಮಿಯಾಗಿ ಒಡೆಯನಾಗಿ ಭಗವಂತನಿದ್ದಾನೆ. ಇದನ್ನೇ ನಾವು ನರಸಿಂಹದೇವರ ಸ್ತೋತ್ರದಲ್ಲಿ ನೋಡ್ತೇವೆ. ಸರ ಸರಸ ಹಸರ ಪಾದ ಪಾತ ಭಾರಾಭಿರಾಮ ರಚಕಿತ ಜಲಸ ಸಪ್ತ ವನ್ವ ಲೋಕಸ್ತು ಸತ್ವಂ. ಹದಿನಾಲ್ಕು ಲೋಕಕ್ಕೂ ಕೂಡ ಭಗವಂತ ಸ್ವಾಮಿಯಾಗಿದ್ದಾನೆ. ಜೊತೆಗೆ ವಿಶೇಷವಾಗಿ ಆ ಭಾರ ಭಾರಾಭಿರಾಮ ಅಂತನ್ನೋ ಕಡೆಗೆ ವಿಶೇಷವಾಗಿ ಕ್ಷೀರಸಾಗರಕ್ಕೆ ಒಡೆಯನಾಗಿದ್ದಾನೆ ಅಂತನ್ನೋದನ್ನ ತಿಳಿಸಿ ಆ ರೌದ್ರ ನಾಮ, ರೌದ್ರ ಅಂದ್ರೆ ಭಯಂಕರ ಅಂತರ್ಥ. ರೌದ್ರ ಅಂತನ್ನೋ ಶಬ್ದಕ್ಕೆ ರೋಗವನ್ನು ಪರಿಹಾರ ಮಾಡುವ ರೂಪಕ್ಕೆ ಆ ರೌದ್ರ ಅಂತ ಕರೀತಾರೆ. ಭಕ್ತರಿಗೆ ಒಂದು ರೋಗ ಇದೆ, ಏನ್ ರೋಗ ಇದೆ ಅಂದ್ರೆ ಸಂಸಾರವೇ ಅದು ಅವನಿಗೆ ರೋಗ, ಬೇರೆ ಏನಿಲ್ಲ. ಆ ಸಂಸಾರವೇ ಇರುವಂತಹ ರೋಗ, ಆ ರೋಗವನ್ನು ಶಾಶ್ವತವಾಗಿ ದೇವರು ಪರಿಹಾರವನ್ನು ಮಾಡ್ತಾನೆ. ಆದ್ದರಿಂದಾಗಿ ಆ ನಾಮ ದೇವರ ನಾಮ ಪರಿಹಾರ ಮಾಡುತ್ತೆ. ಆದ್ದರಿಂದಾಗಿ ಅದಕ್ಕೆ ಆ ರೌದ್ರ ನಾಮ ಅಂತ ದೇವರನ್ನ ಕೊಂಡಾಡಿದ್ದಾರೆ. ಅಂತಹ ವಿಜಯ ವಿಠಲ ನರಸಿಂಹ ವೀರ ರಸೋತ್ತುಂಗ, ವಿಜಯ ವಿಠಲ ನಾಮಕನಾದ ವಿಜಯದಾಸರ ಬಿಂಬರೂಪ, ಆ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ನರ ಸಿಂಹ, ನರ ಮತ್ತು ಸಿಂಹದ ಆವೇಶ ಒಂದು ಸಮಾವೇಶ ಮಾಡಿಕೊಂಡಿರುವಂತಹ ವಿಶಿಷ್ಟವಾದ ರೂಪ ವೀರ ರಸ ಉತ್ತುಂಗ. ವೀರ ರಸೋತ್ತುಂಗ ಅಂತ ಶಬ್ದ ಇದೆ. ವೀರರಲ್ಲಿ ಮಹಾಭಯಂಕರವನ್ನು ಎಲ್ಲರಿಗೂ ಭಯಪಡಿಸುವಂತಹ ವ್ಯಕ್ತಿಗಳಲ್ಲಿ ರಸ ಅಂದ್ರೆ ಶ್ರೇಷ್ಠನಾಗಿ ಅತ್ಯುತ್ತಮನಾಗಿ ಇದ್ದಿದ್ದೀಯಾ ನೀನು. ಅಂದ್ರೆ ಒಳ್ಳೆ ಉದಾತ್ತವಾಗಿರುವಂತಹ ಸರ್ವೋತ್ಕೃಷ್ಟವಾದ ಗುಣಗಳೆಲ್ಲವೂ ಕೂಡ ನಿನಗೆ ಇದೆ ಅಂತನೋ ಮಾತನ್ನ ನಮಗೆ ತಿಳಿಸಿಕೊಡ್ತಾರೆ. ಆ ಭಗವಂತ ಎಲ್ಲರಿಗೂ ಕೂಡ ವೀರರಾಗಿ ಇದ್ದುಕೊಂಡು ಭಯಪಡಿಸ್ತಾನೆ ಅಂತನ್ನೋದಕ್ಕೆ ಎಲ್ಲರಿಗೂ ಭಯಪಡಿಸ್ತಾ ಇರ್ತಾನ, ಹಂಗೇನಿಲ್ಲ. ಕಾರುಣ್ಯಪಾತ್ರ ಆ ಭಗವಂತ, ತನ್ನ ಭಕ್ತರಿಗೆ ಮಾತ್ರ ಕರುಣೆಯನ್ನು ಮಾಡ್ತಾನೆ. ತನ್ನ ಭಕ್ತರಿಗೆ ಕೃಪಾದೃಷ್ಟಿಯಿಂದ ಮಾಡಿರುವಂತಹ ಆ ಏನಿದೆ ಆ ಪಾಪವನ್ನು ಕ್ಷಮಾಯಾಚನೆ ಮಾಡಿದಾಗ ದೇವರು ಅದನ್ನು ಕ್ಷಮೆ ಮಾಡ್ತಾನೆ. ಆದ್ದರಿಂದಾಗಿ ಕಾರುಣ್ಯ ಪಾಂಡ, ದೇವರ ಕಾರುಣ್ಯದ ಬಗ್ಗೆ ಹೇಳೋದು ತುಂಬ ಕಷ್ಟ. ದೇವರ ಕಾರುಣ್ಯ ಏನು ಮಾಡಿಲ್ಲ ಹೇಳಿ, ಎಲ್ಲವೂ ದೇವರು ನಮ್ಮ ಮೇಲೆ ಮಾಡಿರುವಂತಹದ್ದು ಕಾರುಣ್ಯವೇ. ನಮಗೆ ಪ್ರಹ್ಲಾದರಾಜರು ಸ್ತೋತ್ರವನ್ನು ಮಾಡ್ತಾರೆ ಸಪ್ತಮಸ್ಕಂದ ಭಾಗವತದಲ್ಲಿ. ನರಸಿಂಹದೇವರನ್ನ ಸ್ತೋತ್ರ ಮಾಡ್ತಾ ಇರಬೇಕಾದಾಗ ನಿಜಲಾಭ ಪೂರ್ಣ ಕರುಣೋ ಋಣೀತೆ ಅಂತ ಸ್ತೋತ್ರವನ್ನು ಮಾಡ್ತಾರೆ. ಅಂದ್ರೆ ಭಗವಂತನಿಗೆ ಪರಮಾತ್ಮನಿಗೆ
ಏನೆಲ್ಲ ಪೂಜೆಯನ್ನು ಮಾಡ್ತೇವೆ, ಪೂಜೆಯನ್ನು ಮಾಡ್ತಾ ಇರಬೇಕಾದಾಗ ಏನು ಪದಾರ್ಥದ ಸಮರ್ಪಣೆಯನ್ನು ಮಾಡ್ತೇವೆ, ನಾನು ದೇವರಿಗೆ ಪೂಜಾ ಕಾಲದಲ್ಲಿ ಕೊಟ್ಟರೆ ದೇವರಿಗೆ ಸಿಗುತ್ತೆ, ಇಲ್ಲದೆ ಎದುರಿಗೆ ಇಲ್ಲೇ ಇಲ್ಲ ಅಂತನೋ ಭಾವನೆಯಿಂದ ನಾನು ಪೂಜೆ ಮಾಡ್ತೇನೆ, ಭಾವನೆಯಿಂದ ಪೂಜೆಯನ್ನು ಮಾಡ್ತೇನೆ. ಆದರೆ ನಿಜವಾಗಿ ದೇವರಿಗೆ ಅದು ಬೇಕಾಗಿಲ್ಲ. ಅದಕ್ಕಾಗಿ ಭಾಗವತಕಾರರು ಪ್ರಹ್ಲಾದರಾಜರು ಬೈತಾರೆ, ಅವನು ಅನಂತಬುದ್ಧಿ, ಅವನಿಗೇನು ಕೂಡ ಬುದ್ಧಿಯೇ ಇಲ್ಲ, ಸ್ವಲ್ಪವೂ ಕೂಡ ಅವನಿಗೆ ಜ್ಞಾನ ಇಲ್ಲ. ದೇವರು ಏನು ನಿಜ ನಾಮಪೂರ್ಣ ಸ್ವಾಭಾವಿಕವಾಗಿ ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ. ಪೂರ್ಣನಾದ ವ್ಯಕ್ತಿಗೆ ಯಾವುದೂ ಅವಶ್ಯಕತೆ ಇಲ್ಲ. ಮನೆ ಇದ್ದವನಿಗೆ ಮನೆ ಕಟ್ಟಿಸಿಕೊಡೋ ಕಾರಣ ಇಲ್ಲ, ಮನೆಯಲ್ಲೇ ಬಾವಿ ಇದ್ದವನಿಗೆ ನೀರಿನ ಅವಶ್ಯಕತೆ ಇರೋದಿಲ್ಲ. ಹೀಗೆ ಪೂರ್ಣ ಆದ ವ್ಯಕ್ತಿಗೆ ನಮಗೆ ಹೆಸರಿಗೆ ಮಾತ್ರ ಪೂರ್ಣ ಅದು, ಆದರೆ ದೇವರಿಗೆ ಎಲ್ಲರಿಂದಲೂ ಪೂರ್ಣ. ಅದರಿಂದ ಯಾವುದೂ ಕೂಡ ಅವಶ್ಯಕತೆನೇ ದೇವರಿಗೆ ಇಲ್ಲ. ಹೀಗಿದ್ದರೂ ಕೂಡ ನಾನು ಪೂಜೆ ಮಾಡಿ ದೇವರಿಗೆ ಸಮರ್ಪಣೆ ಮಾಡುವಾಗ ಏನು ಕೊಡ್ತೇನೆ, ಕರುಣೋ ಪ್ರಣೀತೆ, ನನ್ನ ಮೇಲೆ ಕರುಣೆಯನ್ನು ಮಾಡಿ ಸ್ವೀಕಾರವನ್ನು ಮಾಡ್ತಾನೆ. ಅದರ ಅವಶ್ಯಕತೆ ದೇವರಿಗಿಲ್ಲ. ಇದು ದೇವರು ನಮ್ಮ ಮೇಲೆ ಮಾಡುವ ಅಪಾರವಾದ ಕಾರುಣ್ಯ. ಅದಕ್ಕಾಗಿ ದಾಸರಾಯರು ಸ್ತೋತ್ರವನ್ನು ಮಾಡ್ತಾರೆ, ಕಾರುಣ್ಯಪಾಂಗ ತನ್ನ ಭಕ್ತರಲ್ಲಿ ಸದಾ ಕರುಣಾಪೂರ್ಣನಾಗಿ ಕರುಣಾಪೂರ್ಣವಾದ ದೃಷ್ಟಿಯಿಂದ ಅವರನ್ನು ಗಮನಿಸ್ತಾನೆ, ಅವರನ್ನು ಉದ್ಧಾರ ಮಾಡ್ತಾನೆ, ಪಾಪವನ್ನೆಲ್ಲವನ್ನು ಪರಿಹಾರ ಮಾಡ್ತಾನೆ. ಅದರಿಂದಾಗಿ ಕಾರುಣ್ಯಪಾಂಗ ಅಂತನ್ನೋದನ್ನು ತಿಳಿಸಿ ಮುಂದೆ ಕಥೆಯನ್ನು ವರ್ಣನೆ ಮಾಡ್ತಾರೆ. ಪ್ರಾಯ ವಿಜಯದಾಸರು ಮೊದಲನೇ ಭಾಗದ ಧ್ರುವತಾಳದಿಂದ ಕೂಡಿಕೊಂಡ ಈ ಭಾಗದಲ್ಲಿ ಕೇವಲ ದೇವರ ನಾಮವನ್ನು ಮಾತ್ರ ಹೇಳ್ತಾ 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 ದೇವರ ಗುಣಗಳನ್ನು, ದೇವರ ಮಹಿಮೆಯನ್ನು, ನರಸಿಂಹದೇವರ ಮಾಡುವ ವಿಶಾಲವಾದ ಮಹಿಮೆ ಏನಿದೆ ಅದರ ವರ್ಣನೆ ಮಾಡಿ ಮುಗಿಸಿದರು. ಮುಂದಿನ ತಾಳದಲ್ಲಿ, ಮುಂದಿನ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಆ ಕಥೆಯನ್ನು ವರ್ಣನೆ ಮಾಡ್ತಾರೆ. ದೇವರು ಪ್ರಕಟನಾಗಿ ಬರುವುದಕ್ಕೆ ಏನೆಲ್ಲ ಕಥೆ ನಡೀತು ಸಪ್ತಮಸ್ಕಂದದಲ್ಲಿ ತಿಳಿಸಿಕೊಡ್ತಾರೆ, ಅದನ್ನು ಸಂಕ್ಷೇಪವಾಗಿ ವರ್ಣನೆ ಮಾಡ್ತಾರೆ. ಮಗುವಿನ ರಕ್ಕಸನು ಹಗಲಿರಲು ಬಿಡದೆ, ರಕ್ಕಸ ರಕ್ಕಸ ಅಂದರೆ ರಾಕ್ಷಸ ಅಂತ ಅರ್ಥ. ಅದರಿಂದಾಗಿ ಮಗುವಿನ 5 ವರ್ಷದ ಹಸುಳೆಯಾಗಿರ್ತಕ್ಕಂತಹ ಮಗು ಈ ಪ್ರಹ್ಲಾದರಾಜರನ್ನ ರಕ್ಕಸ ರಾಕ್ಷಸನಾಗಿರ್ತಕ್ಕಂತಹ ಆ ತಂದೆಯಾದ ಹಿರಣ್ಯಕಶಿಪು ಹಗಲು ಇರಳು ಬೆಳಗ್ಗೆಯಾಗಲಿ ರಾತ್ರಿಯಾಗಲಿ ಬಿಡಲಿಲ್ಲ, ನೀನು ನಾರಾಯಣ ಅನ್ಲಿಕ್ಕಿಲ್ಲ, ಕೇವಲ ನನ್ನನ್ನು ಮಾತ್ರ ಸ್ಮರಣೆ ಮಾಡಬೇಕು, ನಾನೇ ಉತ್ತಮ ಅನ್ನಬೇಕು, ದೇವರಲ್ಲಿದ್ದಾನೆ. ಹೀಗೆ ನಾನಾ ರೀತಿಯಿಂದಾಗಿ ಬಿಡದೇನೆ ದೇವರು ಇಲ್ಲ ಅಂತ ಮಗುವಿನ ಬಾಯಿಯಿಂದ ತರಿಸಬೇಕು ಅಂತ ಎಷ್ಟು ಪ್ರಯತ್ನವನ್ನು ಮಾಡಿದ್ರು ಅದಾಗಲಿಲ್ಲ. ಹಗಲು ಇರಲು ಬಿಡದೆ ಏನು ಮಾಡಿದ, ಹಗೆಯಿಂದಲೀ ಅತ್ಯಂತ ದ್ವೇಷ ಅಸೂಯೆಯಿಂದಾಗಿ ಕೂಡಿಕೊಂಡು, ಯಾರ ಮೇಲೆ ದ್ವೇಷ, ಪ್ರಹ್ಲಾದರಾಜನ ಮೇಲೆ ದ್ವೇಷನ, ಪ್ರಹ್ಲಾದರಾಜನ ಮೇಲೆ ದ್ವೇಷ ಅಲ್ಲ, ಪರಮಾತ್ಮನ ಮೇಲೆ ದ್ವೇಷ, ವಿಷ್ಣುವಿನ ಮೇಲಿನ ದ್ವೇಷದಿಂದಾಗಿ ಹಗಲು ಇರಲು ಬಿಡದೆ ಹೊಯ್ದ, ಹೊಯ್ದ ಅಂದ್ರೆ ಹೊಡೆದ ಅಂತ ಅರ್ಥ. ಹೊಡೆದ ಅಂತನ್ನೋದು ನಾನಾ ರೀತಿಯಿಂದ ಹೊಡೆದ, ಹೇಗೆಲ್ಲ ಹೊಡೆದ ಅದನ್ನು ವಿವರಣೆ ಮಾಡ್ತಾರೆ. ನಗ ವನ್ನಗ ವನದಿ ಗಗನ ನಿಗಿರಾಗಿ ಅಗಣಿತ ಬಾಧೆಯಲ್ಲಿ, ಶಬ್ದವನ್ನು ಬಹಳ ಸುಂದರವಾಗಿ ವಿವರಣೆ ಮಾಡ್ತಾರೆ. ನಗ ಪನ್ನಗ ವನದಿ ಮೇ ಗಗನ ನಿಗಿಲಾದ ಅಗಣಿತ ಬಾಧೆ ಅಗಣಿತ ಬಾಧೆಯಲ್ಲಿ, ಶಬ್ದವನ್ನು ಒಂದೊಂದು ಮಾಡಿ ಬಿಡಿಸ್ಕೋಬೇಕು, ಬಿಡಿಸಿಕೊಂಡಾಗ ಬಹಳ ಸುಂದರವಾಗಿ ಅರ್ಥ ಆಗತ್ತೆ. ನಗ ನಗ ಗ ಗ ಅಂದ್ರೆ ಏನು, ಗಮನಶೀಲ ಹೋ ಹೊರಡುವಂತಹ ಸ್ವಭಾವವನ್ನು ಪಡೆದವನು, ಅಡ್ಡಾಡ್ತಾ ಇರುತ್ತೆ ನೋಡ್ರಿ, ಗಚ್ಚತಿ ಇದೀಗ ಓಡಾಡುವುದಕ್ಕೆ ಗ ಅಂತ ಕರೀತಾರೆ. ಒಂದು ಕಾಲದಲ್ಲಿ ಬೆಟ್ಟಗಳಿಗೆ ರೆಕ್ಕೆ ಇದ್ದು ಎಲ್ಲ ಕಡೆ ಹಾರಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಇಂದ್ರನಿಗೆ ಪ್ರಾರ್ಥನೆ ಮಾಡಿಕೊಂಡಾಗ ಇಂದ್ರ ಏನು ಮಾಡಿದ, ಅದಕ್ಕೆ ಇರುವ ರೆಕ್ಕೆಗಳನ್ನೆಲ್ಲವನ್ನು ಕಳೆದ. ಆಗೇನಾಯ್ತು, ಓಡಾಡುವ ಸ್ವಭಾವ ಇರುವಂತಹ ಬೆಟ್ಟಗಳು ಅದನ್ನು ಕಳೆದುಕೊಳ್ತು. ಅದರಿಂದಾಗಿ ಬೆಟ್ಟಕ್ಕೇನು ಕರೀತಾರೆ, ನಗ ಅಂತ ಕರೀತಾರೆ. ಓಡಾಡೋದು ಕಳೆದುಕೊಂಡದ್ದು ಆ ಬೆಟ್ಟಗಳು. ಪನ್ನಗ ಪನ್ನಗ ಅತ್ಯಂತ ಸರ್ಪ ಏನಂತಾರೆ, ವಿಷದಿಂದ ಕೂಡಿಕೊಂಡಿರುವಂತಹ ಏನು ಸರ್ಪಗಳು ಇದ್ವೋ ಆ ಸರ್ಪದಿಂದ ಕಡಿಸ್ತಾನೆ. ನಗ ಬೆಟ್ಟದ ಮೇಲಿನಿಂದ ಅವನನ್ನು ಏನು ಮಾಡ್ತಾನಂತಂದರೆ ತಳ್ಳಿ ಹಾಕ್ತಾನೆ. ವನಧಿ, ವನ ಅಂದರೆ ನೀರು, ಧಿ ಅಂದರೆ ಸಮುದ್ರ, ನೀರಿನ ಸಮುದ್ರ ಅಂತ ಅರ್ಥ. ಆ ಲವಣ ಸಮುದ್ರ, ನೀರಿನ ಸಮುದ್ರ ಏನಿದೆ ನೋಡಿ, ವನಧಿ ಅಂದರೆ ಸಮುದ್ರ. ಗಗನ ಆಕಾಶ, ಮೇಲಿಂದ ಹೋಗಿ ಅರ್ಥಾತ್ ಬೆಟ್ಟದ ಮೇಲೆ ಹೋಗಿ ಎಸೆದು ಬಿಡೋದು, ಹಿಂಗೆ ಮೇಲೆ ತಳಗೆ ಎಸಿತಾನೆ. ಹಾಗೆ ಆಕಾಶದಿಂದ ಅಗಣಿತ ಬಾಧೆಯಲ್ಲಿ ವಿಜಯದಾಸರಂತಾರೆ. ನಾನು ಎಷ್ಟು ಹೇಳಿದೆ ಈಗ, ನಗ ಪನ್ನಗ ವನದಿ ಗಗನ 4 ಹೇಳಿದೆ. ಕೇವಲ ಬೆಟ್ಟದಿಂದ
ವಿಷಮೂರಿತವಾದ ಧಾಮಗಳು ಹಾಗೂ ಸಮುದ್ರ ಆಕಾಶ ಇಷ್ಟೇ ಅಲ್ಲ, ಅಗಣಿತ ಬಾಧೆಯಲ್ಲಿ ಎಷ್ಟಂತ ಹೇಳ್ತಾ ಹೋಗ್ಲಿ, ಭಾಗವತವನ್ನು ತೆಗೆದು ನೋಡ್ರಿ, ಇತರ ಪುರಾಣಗಳನ್ನು ತೆಗೆದು ನೋಡ್ರಿ, ಎಷ್ಟು ಲೆಕ್ಕ ಇಲ್ಲದಷ್ಟು ಅವನು ತೊಂದರೆಯನ್ನು ಕೊಟ್ಟಿದ್ದಾನೆ. ಯಾಕಂದ್ರೆ ಆ ಮಗುವಿಗೆ ಇಷ್ಟೆಲ್ಲ ತೊಂದರೆ ಕೊಟ್ಟಾದಾಗ ನಗೆದು ಒಗೆದು, ಆಗ ನಗೆಗೆ ನಗೆದು ಒಗೆದು, ನಗೆ ಅಂತಂದ್ರೆ ಆಕಾಶ ಅಂತ ಅರ್ಥ, ಹಳೆ ಕನ್ನಡದ ಶಬ್ದ ಇದು, ನಗೆದು ಒಗೆದು ಆಕಾಶಕ್ಕೆ ಬೀಸಾಡಿದಾಗ ಸಾವು ಸಾವು ಬಗೆದು ಕೊಲ್ಲುತ್ತಿರಲು ಪ್ರಹ್ಲಾದ ರಾಜನನ್ನ ಏನಾದರೂ ಮಾಡಿ ಹೆಂಗಾದರೂ ಮಾಡಿ ಅವನನ್ನ ಕೊಲ್ಲಲೇಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನರಸಿಂಹ. ಎಷ್ಟು ನರಸಿಂಹದೇವರು ಪ್ರಯತ್ನವನ್ನು ಮಾಡಿದ್ರೆ ಸಾಯ್ತಾ ಇಲ್ಲ, ಅದಕ್ಕೆ ಕಾರಣವನ್ನು ಕೊಡ್ತಾರೆ, ಹೇ ಜಗದ ವಲ್ಲಭನೇ. ಹೀಗೆ ಬಾಲಕನಾಗಿರುವಂತಹ ಆ ನರಸಿಂಹ, ನರಸಿಂಹನಿಗೆ ಇರುವಂತಹ ಆ ಬಾಲಕನಾದ ಪ್ರಹ್ಲಾದ, ಆ ಪ್ರಹ್ಲಾದನಿಗೆ ಬಂದ ತೊಂದರೆಗಳಲ್ಲಿ ಎಲ್ಲ ಕಡೆಗೂ ಕೂಡ ನೀನು ಅವನ ಪ್ರಹ್ಲಾದ ಸ್ತೋತ್ರ ಮಾಡಿದ್ದನ್ನು ಕೇಳಿ ಬಂದು ಆ ಮಗುವನ್ನು ರಕ್ಷಣೆ ಮಾಡಿವೆ. ಏನಂತ ಸ್ತೋತ್ರ ಮಾಡಿದ? ಹೇ ಜಗದವಲ್ಲಭನೆ, ಸುಗುಣ ಅನಾದಿಗನೆ, ನಿಗಮ ಬಂದಿದನೆ. ಇದು ಪ್ರಹ್ಲಾದ ರಾಜರು ನರಸಿಂಹದೇವರಿಗೆ ರಕ್ಷಣೆ ಮಾಡುವಂತನ್ನೋದಕ್ಕಾಗಿ ಮಾಡಿರುವ ಸ್ತೋತ್ರ ಅಂತ ವಿಜಯದಾಸರು ತಿಳಿಸಿಕೊಡ್ತಾರೆ. ಹೇ ಜಗದ ವಲ್ಲಭನೇ, ಇಡೀ ಸಜ್ಜನರಿಗೆ ಜಗತ್ತಿಗೆ ವಲ್ಲಭನಾಗಿರುವಂತಹ ಪರಮಾತ್ಮನೇ, ಸುಗುಣ ಸ್ವಾತಂತ್ರ್ಯ ಆದಿ ಗುಣಗಳು, ದೇವರಿಗೆ ಅನಂತ ಗುಣಗಳಿದೆ, ಆ ಎಲ್ಲ ಅನಂತ ಗುಣ ಭರಿತನಾಗಿರತಕ್ಕಂತಹ ಪರಮಾತ್ಮನೇ ಸುಗುಣನೇ, ಅನಾದಿಗನೇ. ದೇವರು ಯಾವಾಗ ಹುಟ್ಟಿದ ಅಂತ ಇಲ್ಲ, ಎಲ್ಲಿಯವರೆಗೆ ಇರ್ತಾನೆ ಅಂತನ್ನೋದಿಲ್ಲ. ಅದರಿಂದಾಗಿ ನಾನು ಯಾವಾಗ ಹುಟ್ಟಿದೆ, 82ನೇ ಇಸ್ವಿಯಲ್ಲಿ ಹುಟ್ಟಿದೆ, 93ನೇ ಇಸ್ವಿಯಲ್ಲಿ ಹುಟ್ಟಿದೆ ಅಂತನ್ನೋದು ಆದಿಯನ್ನು ನಮ್ಗೆ ಹೇಳಿಕ್ ಬರುತ್ತೆ. ಆದ್ರೆ ದೇವರಿಗೆ ಆದಿ ಅಂತನ್ನೋದು ಇಲ್ಲೇ ಇಲ್ಲ. ಆದ್ರಿಂದ ಅನಾದಿಗನೇ ದೇವರ, ಅನಾದಿಯಾಗಿರ್ತಕ್ಕಂತಹ ಪರಮಾತ್ಮನೇ, ನಿಗಮ ವಂದಿತನೇ, ನಿಗಮ ವಂದಿತನೇ. ನಿಗಮ ವೇದ, ವೇದದಿಂದ ಸ್ತೋತ್ರವನ್ನು ಮಾಡಿಸಿಕೊಳ್ಳುವ ಮಹಾಭಗವಂತನೇ ನಿಗಮ ವಂದಿತನೇ. ಹೊಗಳಿದ ಭಕ್ತರ ತಗಲಿ ತೊಲಗನೆಂದು ಬಿಗೆ ಕೂಗುತ್ತಿರಲು, ಹೊಗಳಿದ ಈ ರೀತಿಯಾಗಿ ಹಿಂದೇನು ಹೇಳಿದ್ರು ವಿಜಯದಾಸರು, ಹೇ ಜಗದವಲ್ಲಭನೇ, ಸುಗುಣ ಅನಾದಿಗನೇ, ನಿಗಮ ವಂದಿತನೇ ಅಂತ ಯಾರು ದೇವರನ್ನ ಸ್ತೋತ್ರವನ್ನು ಮಾಡ್ತಾರೋ ಅಂತಹ ಭಕ್ತರ ತೊಲಗಿ ತೊಲಗಲೆಂದು, ತೊಲಗು ಅಂತ ಇದನ್ನ ಸ್ವಲ್ಪ ಬೈತಾ ಇರ್ತಾರೆ, ಸ್ವಲ್ಪ ಅಂದ್ರೆ ಚೆನ್ನಾಗಿ ಕೆಟ್ಟ ಭಾಷೆಯಿಂದ ಬೈಯೋದಲ್ಲ, ನಿಷ್ಠುರವಾದ ಭಾಷೆಯಿಂದ ಬೈಯೋದಲ್ಲ, ಏನಾದರೂ ಮಾಡಿದ್ರೆ ತೊಲಗು ಹೋಗಕ್ಕೆ ಆಚೆ ತೊಲಗು ಹೋಗುತ್ತೆ, ಇಲ್ಲಿಂದ ಬಿಟ್ಟು ಹೋಗು ಅಂತ ಅರ್ಥ. ಹಾಗೆ ತೊಲಗಿ ತೊಲಗಲೆಂದು ಆ ಭಕ್ತನಿಗೆ ಬಂದಿರುವಂತಹ ಕಷ್ಟ ತೊಲಗು ಹೋಗಿ ದೂರಕ್ಕೆ ಸಾಗಲಿ ಅಂತ ಹೇಳಿ ಅದನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪ್ರಹ್ಲಾದ? ನಿಗೆ ಕೂಗುತ್ತಿರಲು, ಅತ್ಯಂತ ಉದ್ಧಾರ ಮಾಡುವಂತ ಕೂಗಿ ಕೂಗಿ ಕರಿತಾ ಇರ್ತಾ ಇರುವಾಗ ಭಗವಂತ ಪರಮಾತ್ಮ ಅದನ್ನು ತೊಲಗಿಸ್ತಾನೆ, ಕಷ್ಟವನ್ನೆಲ್ಲವನ್ನು ದೂರಕ್ಕೆ ಸರಿಸಿ ಹಾಕ್ತಾನೆ ಭಗವಂತನು. ಭಗವಂತ ಪರಮಾತ್ಮ ಇಷ್ಟು ಮಾಡಿದ ಮೇಲೆ ಅಷ್ಟೇ ಅಲ್ಲದ, ಯುಗ ಯುಗದಳು ದಯಾಳುಗಳ ದೇವರ ದೇವ. ಭಗವಂತ ಪರಮಾತ್ಮ ಕೇವಲ ಒಂದು ಬಾರಿ ಮಾತ್ರ ಅವತಾರನ ಮಾಡುವಂತಹ ವ್ಯಕ್ತಿಯಲ್ಲ, ಯುಗ ಯುಗಗಳು ಒಂದೊಂದು ಯುಗದಲ್ಲಿಯೂ ಕೂಡ ಆಯಾ ಕಾಲ ಕಾಲಕ್ಕೆ ಬಂದಾಗ ಭಗವಂತ ಬ್ರಹ್ಮದೇವರ ಅನೇಕ ಕಲ್ಪಗಳಲ್ಲಿ ಭಗವಂತ ಯುಗ ಯುಗಗಳು ದಯಾಳುಗಳ ದೇವರ ದೇವ. ದಯಾವಂತರಾಗಿರ್ತಕ್ಕಂತಹ ಏನು ದೇವತೆಗಳಿದ್ದಾರೆ ನೋಡಿ, ಆ ದೇವತೆಗಳಿಗೂ ಕೂಡ ಸ್ವಾಮಿಯಾದ ಕರುಣಾ ಸಮುದ್ರನಾಗಿರ್ತಕ್ಕಂತಹ ಭಗವಂತನೇ ಯುಗಾದಿಕೃತ ನಾಮ. ಯುಗಾದಿಕೃತ್ ಅಂತಂದ್ರೆ ದೇವರು ಕಾಲವನ್ನು ಹುಟ್ಟಿಸ್ತಾರೆ. ತೃತೀಯ ಸ್ಕಂದ ಭಾಗವತದಲ್ಲಿ ನಮಗೆ ತಿಳಿಸಿಕೊಡ್ತಾರೆ, ಜಗತ್ತನ್ನೆಲ್ಲವನ್ನೂ ಸೃಷ್ಟಿ ಮಾಡ್ತಾನೆ ಅಂತನೋದನ್ನ ದೇವರನ್ನು ಹೇಳ್ತಾ 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 ಹೋಗಿ ಕೊನೆಗೆ ಈ ಏನು ನಾವು ನೋಡ್ತೇವೆ, ಕ್ಷಣ ನಿಮಿಷ ಗಂಟೆ ಅದಕ್ಕೂ ಕ್ಷಣಕ್ಕಿಂತಲೂ ಲವ ತೃಟಿ ಇತ್ಯಾದಿ ಇನ್ನೂ ಚಿಕ್ಕ ಚಿಕ್ಕ ಕಾಲದ ಅಂಶ ಇದೆ. ಆಮೇಲೆ ಕೊನೆಗೆ ಗಂಟೆ, ಒಂದು ದಿವಸ, ವಾರ, 15 ದಿವಸ, ಮಾಸ, ಪಕ್ಷ, ಸಂವತ್ಸರ, ಕೊನೆಗೆ 100 ವರ್ಷ, ಹೀಗೆ 1000 ವರ್ಷ, ಅನಂತ ಕಲ್ಪ, ಹೀಗೆ ಎಲ್ಲ ಕಾಲದ ವಿಶೇಷವನ್ನ
ಸೃಷ್ಟಿಯನ್ನು ಮಾಡ್ತಾನೆ ಭಗವಂತ. ಅದರಿಂದಾಗಿ ಕಾಲವನ್ನು ಸೃಷ್ಟಿ ಮಾಡೋದಕ್ಕಾಗಿಯೇನೆ ಯುಗಾದಿ ಕೃತ್ ಅಂತ ದೇವರಿಗೆ ಕರೀತಾರೆ ಭಗವಂತನಿಗೆ. ಕಾಲವನ್ನು ಸೃಷ್ಟಿ ಮಾಡುವ ಭಗವಂತನೇ ವಿಜಯ ವಿಠಲ. ಹೋ ಹೋ, ವಿಜಯ ವಿಠಲ ನಾಮಕನಾಗಿರತಕ್ಕಂತಹ ವಿಜಯದಾಸರು ಹೇಳ್ಕೊತಾರೆ, ನನ್ನ ಬಿಂಬರೂಪಿಯಾಗಿರತಕ್ಕಂತಹ ಪರಮಾತ್ಮನು ಮಾಡುವಂತ ಪರಮಾತ್ಮನಿಗೆ ಹೋ ಹೋ ಅಂದ್ರೆ ಆಶ್ಚರ್ಯ ಅಂತರ್ಥ. ಆಶ್ಚರ್ಯ, ಏನ್ ಆಶ್ಚರ್ಯ ಅಂತಂದ್ರೆ, ಏನ್ ಪ್ರಹ್ಲಾದರಾಜರು, ಆ ಪ್ರಹ್ಲಾದರಾಜರು ಮಹಾನುಭಾವರು ಮಾಡಿರುವಂತಹ ಸ್ತೋತ್ರವನ್ನು ಕೇಳಿ ಎಲ್ಲಾ ಕಷ್ಟಕ್ಕೂ ಕೂಡ ದೇವರು ಬಂದು ರಕ್ಷಣೆ ಮಾಡ್ತಾರೆ. ಆದ್ರೆ ನಾವು ಕಷ್ಟದಲ್ಲಿದ್ದಾಗ ಬೇಡಿಕೊಂಡ್ರೆ ದೇವರು ಬಂದು ರಕ್ಷಣೆ ಮಾಡೋದು ಒಂದು. ಅಷ್ಟೇ ಅಲ್ಲದೇನೆ ಇನ್ನೊಂದು ವಿಶೇಷತೆ ಏನಂತಂದ್ರೆ, ದೇವರು ವಿಶೇಷವಾಗಿ ಪ್ರಹ್ಲಾದನ ಮಂತ್ರಕ್ಕೆ ವಶನಾದ ನೋಡಿ, ಅದು ಅತ್ಯಂತ ಆಶ್ಚರ್ಯಕರವಾಗಿರತಕ್ಕಂಥದ್ದು. ಈ ನರಸಿಂಹಾವತಾರನೂ ಕೂಡ ಅತ್ಯಂತ ಆಶ್ಚರ್ಯಕರ, ಯಾಕಂದ್ರೆ ಕಂಬದಿಂದ ಒಡೆದು ಬಂದಿದ್ದಾನೆ ಭಗವಂತ. ಆದ್ದರಿಂದ ಅದು ಕೂಡ ಆಶ್ಚರ್ಯಕರವಾಗಿರುವಂತಹದ್ದು. ಅದು ವಿಜಯದಾಸರು ಮಾನವನ ದೃಷ್ಟಿಯಲ್ಲಿ ಹೇಳ್ತಾ ಇದ್ದಾರೆ, ದೇವರ ದೃಷ್ಟಿಯಲ್ಲಿ ಇದ್ಯಾವುದು ಆಶ್ಚರ್ಯ ಅಲ್ಲಿವೇ ಅಲ್ಲ, ಮಾನವನ ದೃಷ್ಟಿಯಲ್ಲಿ ಅತ್ಯಾಶ್ಚರ್ಯಕರವಾಗಿರತಕ್ಕಂಥದ್ದು ಪರಮಾತ್ಮನೇ. ಅಂತಹ ಭಗವಂತನಿಗೆ ಯುಗಳ ಕರವ ಮುಗಿದು, ಯುಗಳ ಅಂದ್ರೆ ಎರಡು ಅಂತ ಅರ್ಥ, ಎರಡೂ ಕೈಗಳನ್ನ ಮುಗಿದು ಮಗುವು ಆ ಪ್ರಹ್ಲಾದರಾಜ ಮೊರೆ ಇಡಲು. ಯಾವಾಗ ಯಾವಾಗ ನಿನ್ ದೇವರಲ್ಲಿದ್ದಾನೋ, ಬರೇ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ಹೇಳ್ತಾ ಇದ್ದೀ, ನಿನ್ ದೇವರು ಎಲ್ಲಿದ್ದಾನೆ ಅಂತ ಕೇಳಿದಾಗ ಕೈ ಮುಗಿದು ಭಗವಂತನಿಗೆ ಪ್ರಾರ್ಥನೆ ಮಾಡಿ ನಂತರದಲ್ಲಿ ಹೇಳ್ತಾನೆ ನನ್ನ ದೇವರು ಎಲ್ಲ ಕಡೆ. ಆ ಕೈ ಮುಗಿದು ಬೇಡಿಕೊಂಡಾಗ ಕೇಳಿದ ಕ್ಷಣದಲ್ಲಿ ಪಾಲಿಸಿ, ಅನನ್ಯ ಭಕ್ತಿಯಿಂದ, ಅಪಾರವಾಗಿರತಕ್ಕಂತಹ ಭಕ್ತಿಯಿಂದ ತನ್ನಲ್ಲಿ ಇರುವಂತಹ ಏನೊಂದು ಪ್ರಾರ್ಥನೆ ಇದೆ, ಆ ಪ್ರಹ್ಲಾದರಾಜರ ಪ್ರಾರ್ಥನೆಯನ್ನು ಕೇಳಿದ ಕ್ಷಣಕ್ಕೆ, ಇವತ್ತು ಕೇಳಿದ್ದಾನೆ ನಾಳೆ ಹೊರಡ್ಬೇಕಂತ ವಿಚಾರ, ಆಚೆ ನಾಡಿದ್ದು ಬ್ಯಾಕ್ ಬ್ಯಾಕ್ ಮಾಡ್ಕೊಳ್ಳೋದು, ಅದರ ಮನೆಗೂ ರಿಸರ್ವೇಷನ್ ಮಾಡಿಸ್ಕೊಳ್ಳೋದು, ಹಾಗೆಲ್ಲ ಮಾಡ್ಲಿಕ್ಕೆ ಹೋಗಿಲ್ಲ ದೇವರು. ಗಜೇಂದ್ರನು ಪ್ರಾರ್ಥನೆ ಮಾಡಿದ ಕ್ಷಣಕ್ಕಾಗಲಿ, ಅಥವಾ ನರಸಿಂಹ ಪ್ರಹ್ಲಾದರಾಜರು ಕೂಡ ಪ್ರಾರ್ಥನೆ ಮಾಡಿದ ಕೇಳಿದ ಕ್ಷಣಕ್ಕೆ, ಆ ಮಗುವಿನ ಕೂಗು ಯಾವಾಗ ಬಂತೋ ಅದೇ ಕ್ಷಣದಲ್ಲಿ ಏನೇ ಲಾಲಿಸಿ ಕೇಳಿ ಅಂತ ಗಮನ ಕೊಟ್ಟು ಕೇಳಿ, ಅವನ ಭಕ್ತಿಯನ್ನ ನೋಡಿ, ಆ ಸ್ತೋತ್ರವನ್ನು ಕೇಳಿ ಭಗವಂತ ಭಕ್ತನ್ನ ಮೌಳಿ ವೇಗದಿಂದಾಗಿ ಆ ತನ್ನ ಭಕ್ತನಾಗಿರತಕ್ಕಂತಹ ಪ್ರಹ್ಲಾದನ ತಲೆಯನ್ನು ಖಡ್ಗದಿಂದ ಕತ್ತರಿಸಲು ಹೊರಟಿರುವಂತಹ ಹಿರಣ್ಯಕಶಿಪು, ಮೌಳಿ ಮೌಳಿ ಅಂದ್ರೆ ತಲೆ, ಆಪಾದ ಮೌಳಿ ಪರ್ಯಂತಂ ಗುರುಣಾಂ ಆಕೃತಿ ಸ್ಮರೆ, ಪ್ರಸಿದ್ಧವಾಗಿರುವಂತಹ ಶ್ಲೋಕ, ಎಲ್ಲರಿಗೂ ಜನಜನಿತ ಬರುವಂತಹ ಶ್ಲೋಕ. ಆಪಾದ ಮೌಳಿ 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 ಲಳಯೋರ ಭೇದ ವ್ಯಾಕರಣದಲ್ಲಿ ಹೇಳ್ತಾರೆ, ಲ ಲ ಎರಡೂ ಕೂಡ ಒಂದೇ ಅಕ್ಷರ, ಅದರಿಂದಾಗಿ ಮೌಳಿ ಅಂದ್ರೂ ಬರುತ್ತೆ ಮೌಳಿ ಅಂದ್ರೂ ಬರುತ್ತೆ. ಅದರಿಂದಾಗಿ ಮೌಳಿ ತಲೆ ತನಕ ವೇಗದಿಂದ, ಅತ್ಯಂತ ವೇಗದಿಂದ ಖಡ್ಗವನ್ನು ಹಿಡಿದು ಕತ್ತರಿಸಿ ಹಾಕ್ತೇನೆ ಅಂತ ಹೊರಟಾಗ ಪಾಲಿಸಲೆಂದು ಆ ಭಗವಂತ ಪರಮಾತ್ಮನು ಅವನನ್ನ ರಕ್ಷಣೆ ಮಾಡಬೇಕು ಅಂತಂದು ತಾಳಿ ಸಂತೋಷವ ತೂಳಿ ತುಂಬದಂತೆ. ತೂಳಿ ಏನೋ ಉತ್ಸಾಹದಿಂದ ಭಗವಂತ ಬಂದಿದ್ದಾನೆ ಹೊರತು, ಕೆಲವು ಜನ ಇರ್ತಾರೆ ಏನಂತಂದ್ರೆ ಏನಿಲ್ಲ ಏನೋ ಬರ್ತಾನೆ ಬೇಡ್ತಾನೆ ಇವನು, ಸ್ವಲ್ಪ ಕೊಟ್ರೆ ಪರಿಹಾರ ಆಗುತ್ತೆ ಬಿಡು, ಕಾಟಾಚಾರ ತಪ್ಪುತ್ತೆ ಅಂತ ನೋಡೋದಕ್ಕಾಗಿ ನಾವೆಲ್ಲ ಮನಸ್ಸಿಲ್ಲದ ಮನಸ್ಸಿನಿಂದ ಕೊಟ್ಟು ಕಳಿಸ್ತೇವೆ ನೋಡಿ. ಹಾಗೆ ದೇವರು ಬರ್ಲಿಕ್ಕೆ ಹೋಗ್ಲಿಲ್ಲ, ಭಗವಂತ ಪರಮಾತ್ಮ ತಾಳ ಅವನನ್ನ ರಕ್ಷಣೆ ಮಾಡಬೇಕು ಅಂತಂದ್ರೆ ಸಂತೋಷ ಪೂರ್ಣ ಸಂತೋಷದಿಂದ ಅಂದ್ರೆ ನಿಜವಾಗಿ ಪ್ರಾಮಾಣಿಕವಾಗಿ ರಕ್ಷಣೆ ಮಾಡಲೇಬೇಕು ಅಂತನ್ನುವ ಮನಸ್ಸಿನಿಂದ ತುಂಬಿಕೊಂಡು ಭಗವಂತ ಅವನ ಹತ್ತಿರ ಬರ್ತಾನೆ. ಮೂಲೋಕದ ಪ್ರತಿಭಾಲಯದಿಂದ ಯಾರು ಭಗವಂತ ಎಲ್ಲಿಂದ ಬರ್ತಾ ಇದ್ದಾನೆ ಅಂತಂದ್ರೆ ಮೂಲೋಕ ಮೂರೂ ಲೋಕ, ಆ ಮೂರೂ ಲೋಕಕ್ಕೆ ಪತಿ ಅಂತಂದ್ರೆ ಸ್ವಾಮಿಯಾಗಿರತಕ್ಕಂತಹ ಪರಮಾತ್ಮ. ಆ ಪರಮಾತ್ಮ ತನ್ನ ಆಲಯ ವೈಕುಂಠದಿಂದ ತಾನು ಪರಮಾತ್ಮ ಬರ್ತಾ ಇದ್ದಾನೆ. ಆ ಭಗವಂತ ಹೇಗೆ ಗೊತ್ತ? ಸುಶೀಲ, ಶೀಲ ಅಂತಂದ್ರೆ ಸ್ವಭಾವ, ಶೀಲ ಅಂತನ್ನುವ ಶಬ್ದಕ್ಕೆ ನಾನಾ ಅರ್ಥಗಳಿದೆ, ಆದ್ರೆ ಇಲ್ಲಿ ಮಾತ್ರ ಸುಶೀಲ ಅಂತಂದ್ರೆ ಸ್ವಭಾವ. ಸುಶೀಲ ಅತ್ಯಂತ ಉತ್ತಮವಾಗಿರತಕ್ಕಂತಹ ಸ್ವಭಾವವನ್ನು ಪಡೆದಿರತಕ್ಕಂಥವನು. ಏನ್ ಸ್ವಭಾವ? ಆ ಏನ್ ಸ್ವಭಾವ ದೇವರು ಅಂತಂದ್ರೆ, ಭಕ್ತನಾಗಿರುವಂತಹ ವ್ಯಕ್ತಿ ಕೂಗಿದ ಕ್ಷಣಕ್ಕೆ ಏನ್ ಬಂದು ಬೇಡ ಬೇಡ ಅವನಿಗೆ ಕೊಡುವಂತಹ ಸ್ವಭಾವ, ಇದು ಒಳ್ಳೆ ಸ್ವಭಾವ. ಇಂತ
ಇರತಕ್ಕಂತಹ ಒಳ್ಳೆ ಸ್ವಭಾವವನ್ನು ಪಡೆದಿರತಕ್ಕಂತಹ ಪರಮಾತ್ಮನು ಸುಶೀಲ ದುರ್ಲಭ ನಾಮ. ಈ ನರಸಿಂಹನಾಮ ಏನಿದೆ ನೋಡಿ, ಅತ್ಯಂತ ದುರ್ಲಭ. ಯಾರು ಬೇಕು ಅವರ ಮನಸ್ಸಲ್ಲಿ ಬರೋದಿಲ್ಲ, ಯಾರು ಬೇಕು ಅವರ ಮನ ಬಾಯಿಯಿಂದ ಆ ನಾಮ ಬರೋದಿಲ್ಲ. ಆ ನಾಮ ಬರಬೇಕು ಅಂತಂದ್ರೆ ಪುಣ್ಯವಂತರು ಮಾತ್ರ ಸಾಧ್ಯ. ಅದನ್ನು ಪ್ರಯತ್ನ ಮಾಡಿ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತ ಆಸೆ ಇರಬೇಕು. ದೇವರಿಗೆ ಇವರ ಬಾಯಿಯಲ್ಲಿ ನನ್ನ ನಾಮ ಬರಲಿ ಅಂತ ಸಂಕಲ್ಪ ಇರಬೇಕು. ಅಂತಹ ವ್ಯಕ್ತಿಗೆ ಮಾತ್ರ ದುರ್ಲಭ ನಾಮ. ಈ ದುರ್ಲಭ ನಾಮ ಅಂತನ್ನೋದನ್ನ ವಿಜಯದಾಸರು ಹೇಳ್ತಾರೆ. ವಿದ್ಯಾಪ್ರಸನ್ನ ತೀರ್ಥರು ಒಂದು ಕಡೆಗೆ, ದಾಸರಾಯರು ಒಂದು ಕಡೆಗೆ ಹೇಳ್ತಾರೆ, ಗಾನಕ್ಕೆ ಸುಲಭವು ರಾಮನಾಮ, ಗಾನಕ್ಕೆ ಅತೀ ಸುಲಭ ಅಂತ ಹೇಳ್ತಾರೆ. ಯಾವಾಗ ಕಷ್ಟ ಯಾವಾಗ ಸುಲಭ ಅಂತಂದ್ರೆ, ಯಾರು ಪಾಪಿಷ್ಠರಿದ್ದಾರೋ ದುರ್ಲಭ ನಾಮ, ಯಾರು ಪುಣ್ಯವಂತರಿದ್ದಾರೆಯೋ ಸುಲಭವಾದ ನಾಮ. ಊರಾಗಿ ಏನೇ ಇಲ್ಲ, ಇಷ್ಟೆಲ್ಲ ಒಳ್ಳೆಯದು ಮಾಡ್ತಾ ಇದ್ದೀರಿ, ಇದೆಲ್ಲ ನಮ್ದೇನ್ರಿ, ಪರಮಾತ್ಮನ ದಯೆಯಿಂದ ಅನುಗ್ರಹದಿಂದ ಆಗೋದು, ಇದೆಲ್ಲ ಮಾಡ್ತಾ ಇದ್ದೀರಿ, ಇದೆಲ್ಲ ನಾನೇ ರೀ, ನಾನೇ ಅಂಗಡಿ ಹೋಗಿ ತಗೊಂಡು ಬಂದು ನಾನೇ ಮಾಡಿ. ಹೀಗೆ ದುರ್ಲಭವಾಗಿರ್ತಕ್ಕಂತಹ ನಾಮ ಅಂತನ್ನೋ ಮಾತನ್ನು ನಮಗೆ ತಿಳಿಸಿಕೊಡ್ತಾರೆ. ಯಾರು ಅಶಕ್ತರಿರ್ತಾರೆಯೋ, ಯಾರು ವಿಧವಾಗಿರ್ತಕ್ಕಂತಹ ಯಾರು ಅಶಕ್ತರಿರ್ತಾರೋ ಅಂಥವರಿಗೆ ಇದೆಲ್ಲ ಅಂದರೆ ಪಾಪಿಷ್ಠರಿಗೆ, ಅಶಕ್ತರಿಗೆ, ಜೊತೆಗೆ ವಿಶೇಷವಾಗಿರತಕ್ಕಂತಹ ದುಷ್ಟ ಜನರಿಗೆ ಅದೆಲ್ಲ ದುರ್ಲಭವಾಗಿರತಕ್ಕಂತಹ ನಾಮ ವಿಜಯ ವಿಠಲ. ಎಲೆ ವಿಜಯ ವಿಠಲ ಅಂತನೋ ಶಬ್ದ ಬಂದರೂ ಕೂಡ ಅವರಿಗೆ ನಾವೇನಂತ ತಿಳಿದುಕೊಳ್ಳಬೇಕು, ವಿಜಯದಾಸರ ಅಂತರ್ಯಾಮಿಯಾಗಿರತಕ್ಕಂತಹ ಪರಮಾತ್ಮನನ್ನು ಅಂತ ನಾವು ಭಾವಿಸಬೇಕಾಗಿರುವಂಥದ್ದು. ಹಾಗೆ ಆ ವಿಜಯ ವಿಠಲ ಪಂಚಮೌಳಿ ಮಾನವ. ಪಂಚಮೌಳಿ ಪಂಚಮೌಳಿ ಅಂತ ಸಿಂಹದ ಹೆಸರಿದೆ. ಪಂಚಮೌಳಿ ಅಂತ ನಾವು ಸಿಂಹಕ್ಕೆ ಕರಿಬೇಕಂತೆ, ಇದು ಹಳೆಗನ್ನಡದ ಶಬ್ದ. ಆದ್ದರಿಂದಾಗಿ ಪಂಚಮೌಳಿ ಆಗಿರತಕ್ಕಂತಹ ಸಿಂಹ ಮಾನವ ಎರಡೂ ಆಕೃತಿ ಆಕಾರವನ್ನು ದೇಹವನ್ನು ಪಡೆದಿರುವಂತಹ ಆ ಪರಮಾತ್ಮ ಪಂಚಮೌಳಿ ಸಿಂಹ ಮಾನವ ಮನುಷ್ಯ. ಸಿಂಹ ಹಾಗೂ ಮನುಷ್ಯ ಶರೀರವನ್ನು ಪಡೆದುಕೊಂಡಿರತಕ್ಕಂತಹ ಪರಮಾತ್ಮ ಕಂಬವ ಸೀಳಿ ಮೂಡಿದ. ಆ ಪರಮಾತ್ಮನು ಭಗವಂತನೇನು ಮಾಡಿದ ಅಂತಂದ್ರೆ ಕಂಬವನ್ನು ಸೀಳಿ ಆ ಎರಡು ವಿಭಾಗವನ್ನು ಮಾಡಿ ಪರಮಾತ್ಮ ತಾನು ಒಡೆದು ಹೊರಗಡೆ ಬರ್ತಾ ಇದ್ದಾನೆ. ದೇವ ಕ್ರೀಡಾದಿ ಗುಣ ವಿಶೇಷವನ್ನು ಸ್ವಭಾವ ಕ್ರೀಡೆ ಆಟ ಆಡುವುದೇ ಅವನ ಸ್ವಭಾವವನ್ನಾಗಿ ಇಟ್ಟುಕೊಂಡಿರುವಂತಹ ದೇವ ಭಗವಂತ ಕಂಬವ ಸೀಳಿ ಬಂದ. ಇಷ್ಟು ಶಬ್ದದಲ್ಲಿ ಬಹಳ ಸುಂದರವಾಗಿ ಕಥಾಭಾಗವನ್ನು ದಾಸರಾಯರು ವರ್ಣನೆಯನ್ನು ಮಾಡುತ್ತಾರೆ. ಆ ವರ್ಣನೆಯನ್ನು ಮಾಡುವಾಗ ಜೊತೆಗೆ ಮುಂದಿನ ಘಟನೆ ಏನಾಯಿತು, ಆ ಕಂಬವ ಸೀಳಿ ದೇವರು ಹೊರಗೆ ಬಂದ ಮೇಲೆ ಜಗತ್ತಿನಲ್ಲಿ ಯಾವ ವಿಧವಾಗಿರತಕ್ಕಂತಹ ಪ್ರಕಾರಗಳನ್ನು ನಡೆದು ಹೋಯಿತು, ನರಸಿಂಹದೇವರ ರೂಪ ಹೇಗಿತ್ತು. ಹಾಗೆ ಅತ್ಯಂತ ಸ್ವಾಭಾವಿಕವಾಗಿ ಕಣ್ಣಿನ ವರ್ಣನೆ ಮಾಡುತ್ತಾರೆ, ಹೆಚ್ಚು ಹೆಚ್ಚೆಂದು ಸೇರಿಸೋದಿಲ್ಲ, ಅತ್ಯಂತ ನಿರಾಚಾರವಾಗಿ ತಿಳಿಸಿಕೊಡ್ತಾರೆ. ಲಟ 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 ಕಟಿಸಿ ವನಜ ಜಾಂಡಗಳು ಕಟಹ ಪಟ ಪಟ ಪಟುಕ್ಕಟುಟ ಬಿಚ್ಚುತ್ತಿರಲು. ಆ ಕಂಬ ಸೀಳಿತು. ಕಂಬ ಸೀಳಿದಾಗ ನರಸಿಂಹದೇವರು ನಗುತ್ತಾರೆ, ನಗದ ನಗುವುದರ ಜೊತೆಗೆ ಹಲ್ಲನ್ನು ಕಡಿತಾರೆ. ಯಾರಾದರೂ ನಮ್ಗೆ ಬೇಡಾದವರು ಬಂದುಬಿಟ್ರೆ ಅಂತಂದ್ರೆ ಉಠಾಡ, ನಾವು ಒಳಗೊಳಗೆ ಬೈಕೋತಾ ಹಲ್ಲನ್ನು ಕಟ್ಟಿದ್ದೇವೆ ನೋಡಿ. ಹಾಗೆ ನಟ 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 ಕಟ್ಟಿಸಿ ಆ ನನ್ನ ಭಕ್ತನಾದ ಪ್ರಹ್ಲಾದನನ್ನ ಇವನಿಗೆ ನೀನು ತುಂಬಾ ತೊಂದರೆ ಮಾಡ್ತೀಯಲ್ಲ, ಇವನು ನೀನು ಹಾಳು ಮಾಡ್ತೇನೆ ಅಂತಂತ ಹೇಳಿ ಹಲ್ಲನ್ನು ಕಟ್ಟಿತಾ ಕಟ್ಟಿತಾ ನರಸಿಂಹದೇವರು ಬಂದರು. ಹಾಗೆ ಬರಲಿ, ನಟನ ವರ್ಣನೆ ಮಾಡ್ತಾರೆ. ನಟ 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 ಕಟ್ಟಿಸಿ ಆ ಹಲ್ಲು ಕಟ್ಟಿಯೋ ಶಬ್ದ ಅದ ಜೊತೆಗೆ ಬಾಯಿಯಿಂದ ಬರುವಂತಹ ಆ ಕೂಗು ಏನಿತ್ತು ನೋಡಿ. ಆ ಕೂಗು ಎಂತ ಅಂತಂದ್ರೆ ವನಜ ಜಾಂಡ ಅಂದ್ರೆ ಬ್ರಹ್ಮಾಂಡ, ವನ ನೀರು, ವನಜ ನೀರಿನಲ್ಲಿ ಹುಟ್ಟಿರುವಂತಹ ಕಮಲ, ವನ ಜಜ ಜಜ ಅಂದ್ರೆ ಬ್ರಹ್ಮಾಂಡ, ನೀರಿನಲ್ಲಿ ಹುಟ್ಟಿದ ಕಮಲ, ಕಮಲದಿಂದ ಹುಟ್ಟಿದ ಬ್ರಹ್ಮಾಂಡ, ಕಮಲದಿಂದ ಬ್ರಹ್ಮಾಂಡ ಹುಟ್ಟಲಿಲ್ಲ, ಬ್ರಹ್ಮದೇವ್ ಹುಟ್ಟಿದ್ರು, ಅವರಿಂದ ಅಭಿಮನ್ಯಮಾನವಾಗಿರುವಂತಹ ಅಂಡ. ವನಜ ಜಾಂಡ ಅಂದ್ರೆ ಬ್ರಹ್ಮಾಂಡ. ಈ ಬ್ರಹ್ಮಾಂಡದ ಕಟಾಹ, ಈ ತೆಂಗಿನಕಾಯಿ ಇರುತ್ತೆ, ತೆಂಗಿನಕಾಯಿ ಮೇಲೆ ಹೊರಗಡೆ ಪರಟೆ ಇದೆ, ಪರಟೆ ದೇವರಿಗೆ ಸೃಷ್ಟಿ ಮಾಡಿದ, ಅದನ್ನ ಒಳಗಿರುವ ಕೊಬ್ಬರಿ ಮತ್ತು ನೀರು ಸುರಕ್ಷಿತವಾಗಿ ಇರಲಿ ಅಂತ ಪ್ರೊಟೆಕ್ಷನ್ ಇರೋ ಹಾಗೆ ದೇವರು ಪರಟೆಯನ್ನು ಶುರು ಮಾಡಿದ. ಹೇಗೆ ತೆಂಗಿನಕಾಯಿ ಪರಟೆ ಇದೆ ನೋಡಿ, ಅದರಂತೆ ಬ್ರಹ್ಮಾಂಡಕ್ಕೂ ಒಂದು ಬಂಗಾರದ ಪರಟೆ ಇದೆ, ಅದು ಬಂಗಾರದಿಂದ ಮುಚ್ಚಿ ಹೋಗಿದೆ. ಅದಕ್ಕೆ ಕಟಾಹ, ಆ ದೇವರ
ಕೂಗು, ದೇವರ ಕೂಗಿರುವಂತಹ ಶಬ್ದದಿಂದ ಬ್ರಹ್ಮಾಂಡದ ಕಟ ಪಟ 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 ಕಡಿತಳು, ಅದು ಪಟ ಪಟ ಅಂತ ಬಿಚ್ಚುತ್ತಂತೆ. ಅಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾರೆ. ಬಿಚ್ಚುತ್ತಿರಲು ಅಂದ್ರೆ ಅವರ ನರಸಿಂಹದೇವರ ಕೂಗು ಅಷ್ಟು ಭಯಾನಕವಾಗಿತ್ತು, ಅಷ್ಟು ಘೋರವಾಗಿತ್ತು. ಶಬ್ದ ಮಾಡ್ತಾ ಮಾಡ್ತಾ ಬ್ರಹ್ಮಾಂಡವೂ ಕೂಡ ಏನಂತಾರೆ ಪೃಥಿವಿಯ ಆವರಣ ಅದು ಕೂಡ ಬಿಚ್ಚಿ ಹೋಯಿತು ಅಂತ ಅವನನ್ನ ತಿಳಿಸ್ತಾ ಪುಟ 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 ನೆಗೆದು ದೇವರು ಭಯಂಕರ ಕಂಬದಿಂದ ಹೊರಗೆ ಬಂದಾಗ ದೇವರು ಚಂಟು ಹೇಗೆ ಪುಟಿದು ಪುಟಿದು ಮುಂದಕ್ಕೆ ಸಾಗಬೇಕೋ ಹಾಗೆ ದೇವರು ನಗತಾ ನಗತಾ ಮುಂದಕ್ಕೆ ಮುಂದಕ್ಕೆ ಬಂದಂತ. ಯಾಕೆ ನಗ್ಗ ಅಂತಂದ್ರೆ ವ್ಯಂಗ್ಯವಾಗಿ ನೋಡಿದಂತೆ ಅವನು, ವ್ಯಂಗ್ಯವಾಗಿ ನೋಡಿದಂತೆ ಹಿರಣ್ಯಕಶಿಪುವನ. ಯಾಕೆ ವ್ಯಂಗ್ಯವಾಗಿ ನೋಡಿದ ಅಂದ್ರೆ ಇಂಥ ಬೇಕಾದಂತ ನೀ ವರ ತಗೋ, ಇನ್ನೂ ಬೇಕಾದಷ್ಟು ವರ ತಗೋ, ಎಲ್ಲರ ವರವನ್ನು ಕೂಡ ಸರಿಪಡಿಸಿ ನಿನ್ನನ್ನು ಒಂದೇ ತೀರ್ತೀನಿ. ಹೀಗೆ ವ್ಯಂಗ್ಯವಾದ ನಗು ಇತ್ತು ಅವರಲ್ಲಿ. ಆ ರೀತಿಯಾಗಿ ಪುಟ ಪುಟ ನೆಗೆದು ಗಂಬದಿಂದ ಹೊರಗೆ ಬಂದಮೇಲೆ ಬರ್ತಾ ಬರ್ತಾ ಮತ್ತೆ ಚೀರಿ ಕೂಗ್ತಾರಂತೆ. ಏನೋ ಹಿರಣ್ಯಕಶಿಪು ನನ್ನ ಭಕ್ತನಾಗಿರತಕ್ಕಂಥವನಿಗೆ ತೊಂದರೆ ಕೊಡ್ತೀಯ, ನಿನ್ನನ್ನು ಒಂದೇ ತೀರ್ತೀನಿ. ಚೀರ್ತಾನೆ, ಹಾರುತ್ತಾ ಅವನ ಮೇಲೆ ಇನ್ನೇನು ಕೊಲ್ಲಬೇಕು ಅಂತನ್ನುವಂತ ಹಾರ್ತಾ ಹಾರ್ತಾ ನರಸಿಂಹದೇವರು ಹಿರಣ್ಯಕಶಿಪುವಿನ ಮೇಲೆ ಹಾರಿ ಬರುತ್ತಾ ಪಲ್ ಕಟ 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 ರೋಷದಿಂದ ಹತ್ತಿರ ಬಂದ. ಇನ್ನೂ ರೋಷ ಹೆಚ್ಚಾಯಿತು, ಸಿಟ್ಟು ಹೆಚ್ಚಾಯ್ತಂತೆ. ಸಿಟ್ಟು ಹೆಚ್ಚಾಗಿ ಆಗ ಹಲ್ಲನ್ನ ಕಟ ಕಟ ಅಂತ ಕಡಿತಾರೆ ಅಂತನ್ನುವುದನ್ನು ತಿಳಿಸಿಕೊಡ್ತಾರೆ. ಹೀಗೆ ಅಷ್ಟೇ ಅಲ್ಲದೇನೆ ಇನ್ನೊಬ್ಬ ವ್ಯಾಖ್ಯಾನಕಾರರು ಕೂಡ ಲಟ 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 ಅಂತನ್ನೋ ಕಡೆಗೆ ಏನಂತಂದ್ರೆ ಆ ಬ್ರಹ್ಮಾಂಡಕ್ಕೆ ಲಟ ಲಟ ಅಂತ ಹೊಡಿತು ಅಂತ ಹೇಳ್ತಾರೆ. ಕೆಲವು ಮಂದಿ ಹಲ್ಲನ್ನು ಕಟ್ಟದ ಅಂತ ಹೇಳ್ತಾರೆ. ಯಾವಾಗಲೂ ಕೂಡ ಸರಿ, ತಪ್ಪೇನಿಲ್ಲ. ಪಲ್ ಕಟಗಳನ್ನ ಭಗವಂತ ರೋಷದಿಂದ ಹಲ್ಲನ್ನು ಕಟ್ಟಿತಾ ಕಟ್ಟಿತಾ ದೇವರು ಏನ್ ಮಾಡಿದ ಅಂದ್ರೆ ಮಿಟಿ ಮಿಟಿ ಮಿಟಿನೇ ರಕ್ತಾಕ್ಷಿಯಲ್ಲಿ ನೋಡಿ. ಮಿಟಿ ಮಿಟಿ ಅಂದ್ರೆ ಏನಿದು, ನಾವು ಯಾವ ಮೊದಲೇದು ದೇವತೆಗಳ ಸ್ವಭಾವ ಎಂತಾದ್ರು ಅವರು ಕಣ್ಣನ್ನೇ ಬೆಳಗಿಸೋದಿಲ್ಲ, ಅದು ದೇವತೆಗಳ ಸ್ವಭಾವ. ದೇವತೆಗಳೇ ಕಣ್ಣನ್ನು ಬೆಳಗಿಸೋದಿಲ್ಲ ಅಂತಂದ್ಮೇಲೆ ದೇವಾದಿದೇವನಾಗಿರತಕ್ಕಂತಹ ಪರಮಾತ್ಮನ ಕಣ್ಣನ್ನು ಬೆಳಗಿಸೋದಿಲ್ಲ ಅಂತ ಹೇಳಬೇಕಾ? ಸತ್ಯ, ಇಷ್ಟು ಸರ್ವೋತ್ತಮನಾದ ತನ್ನ ಸ್ವಭಾವವನ್ನು ಕೂಡ ಬಿಟ್ಟು ದೇವರು ಮಿಟಿ ಮಿಟಿ ಕಣ್ಣನ್ನು ಮುಚ್ಚಿ ತೆಗೆದು ಮುಚ್ಚಿ ತೆಗೆದು ಆ ದೇವರ ಕಣ್ಣು ಹೆಂಗಿತ್ತು ಅಂದ್ರೆ ರಕ್ತಾಕ್ಷಿ. ಯಾವಾಗ ಇವನನ್ನು ಕೊಂದಾಗ್ಲಿ ಅಂತ ತುಂಬಾ ಸಿಟ್ಟಿಗೆ ಬಂದು ಕೆಂಪು ಕಣ್ಣು ಮಾಡಿಕೊಂಡಿದ್ದ. ಕೆಂಪು ಕಣ್ಣು ಮಾಡಿಕೊಂಡ ರಕ್ತಾಕ್ಷಿ, ಕೆಂಪು ಕಣ್ಣು ಮಾಡಿಕೊಂಡ ಭಗವಂತ ನೋಡಿ ರಕ್ತಾಕ್ಷಿಯಲ್ಲಿ ನೋಡ್ತಾ ಇದ್ದಾನೆ ಭಗವಂತ ಪರಮಾತ್ಮನು. ಹಾಗೆ ನೋಡ್ತಾ ನೋಡ್ತಾ ತಟಿಕೋಟಿ ಉದ್ಧಟಕ್ಕೆ ಆರ್ಭಟವಾಗಿರಲು ಆ ಭಗವಂತನ ಮುಖದಲ್ಲಿ ಇರುವಂತಹ ದೇಹದಿಂದ ಹೊರಚುಮ್ಮುವ ಹೊರಗೆ ಬರತಕ್ಕಂತಹ ಏನೊಂದು ಇತ್ತು, ಕೋಟಿ ಮಿಂಚುಮಿಗೆ ಸಮಾನವಾಗಿರತಕ್ಕಂತಹ ಆ ಒಂದು ಪ್ರಕಾಶ ಅದು ಆರ್ಭಟವಾಗುವಂತೆ ಇತ್ತು, ಹೊರಗಡೆ ಎಲ್ಲ ತೋರುವಂತೆ ಇತ್ತು. ಆದರೆ ಭಗವಂತ ಪರಮಾತ್ಮ ಏನು ಸಿಟ್ಟು ತೋರಿಸ್ತಾ ಇದ್ದಾನೆ, ಈ ಒಂದು ಏನು ಅವನ ಮುಂದೆ ಆರ್ಭಟ ಮಾಡ್ತಾ ಇದ್ದಾನೆ, ಅದ್ಯಾವುದು ಕುಟಿಲರಹಿತ. ಕುಟಿಲರಹಿತ ಭಗವಂತನಿಗೆ ಮೇಲೆ ಮಾಡುವಂತಹ ಅನುಗ್ರಹವನ್ನೇ ಒಂದು ಕಾರಣ ಹೊರತು ಯಾವ ವಿಧವಾಗಿರತಕ್ಕಂತಹ ಕಪಟುತನ ಮೋಸತನ ಇದರಲ್ಲಿ ಇಲ್ಲ. ಕುಟಿಲರಹಿತ, ಯಾವ ಕುಟಿಲತನ ವ್ಯಂಗ್ಯ ಅಂತನ್ನುವುದು ಸರ್ವಥಾ ಇಲ್ಲ. ವ್ಯಕ್ತ, ಆ ಭಗವಂತ ಪರಮಾತ್ಮನು ಏನು ಮಾಡಿದ, ವ್ಯಕ್ತನಾಗಿ ಬಂದ. ದೇವರು ಜನ್ಮ ತಾಳಿದ, ದೇವರು ಅವತಾರವನ್ನು ಮಾಡಿದ ಅಂತ ಹೇಳಿಲ್ಲ, ವ್ಯಕ್ತನಾಗಿ ಬಂದ ಅಂತ ಮಾತ್ರ ಹೇಳ್ತಾರೆ. ವ್ಯಕ್ತನಾದಾಗ ಈ ತರಹದ ಎಲ್ಲ ವಿಧವಾಗಿರತಕ್ಕಂಥದ್ದನ್ನ ದೇವರು ಜಗತ್ತಿನಲ್ಲಿ ಅಲ್ಲೋಲ ಕಲ್ಲೋಲ ಆಯಿತು ಅಂತನ್ನುವುದು ಒಂದು ಅರ್ಥವನ್ನು ಮಾಡಿಕೊಳ್ಳಬಹುದು. ಆದರೆ ದೇವರು ಏನು, ದೇವರು ತಾನು ಸಿಟ್ಟನ್ನು ತೋರಿಸ್ತಾ ಇದ್ದಾನೆ ಅದು ಸ್ವಾಭಾವಿಕವಾಗಿ ಇರುವಂತಹದ್ದಲ್ಲ, ತಾತ್ಕಾಲಿಕವಾಗಿ ಆ ಸಿಟ್ಟನ್ನು ವ್ಯಕ್ತ ಮಾಡಿದ. ದೇವರಿಗೆ ಸಿಟ್ಟು ಅಂತನ್ನೋದೇ ಇಲ್ಲ, ಸಿಟ್ಟು ಇದೆ ಅಂತಿಟ್ಟುಕೊಂಡರೂ ಕೂಡ ಆ ಸರ್ವಧರ್ಮೋಪಪತ್ತೇಶ್ಚ ಅಂತನ್ನೋ ಸೂತ್ರಕ್ಕನುಗುಣವಾಗಿ ಅದು ದೋಷ ಆಗುವುದಿಲ್ಲ, ದೇವರಲ್ಲಿ ಗುಣವೇ ಆಗತ್ತೆ ಅಂತನ್ನೋದನ್ನ ಚಿಂತನೆಯನ್ನು ಮಾಡಬೇಕು. ಸಿಟ್ಟೆಂಗೆ ದೋಷ ಗುಣ ಆಗತ್ತೆ ರೀ, ಸಿಟ್ಟೆಂಗೆ ಗುಣ ಆಗ್ಲಿಕ್ಕೆ ಸಾಧ್ಯ ಇದೆ? ಒಂದೇ ಕಂಪ್ಯಾರಿಸನ್ ಮಾಡ್ಕೋಬೇಕು, ಅದು ಹೆಂಗೆ ಗುಣ ಆಗ್ಲಿಕ್ಕೆ ಸಾಧ್ಯತೆ ಅಂತನ್ನೋದಕ್ಕೆ ವಿಜಯದಾಸರೇ ನಮಗೆ ನಿರ್ಣಯ ಮಾಡಿ ಕೊಟ್ಬಿಟ್ರು, ಕುಟಿಲರಹಿತ ಅಂತ ಹೇಳಿ.
ನಾನು ಸಿಟ್ಟು ಬರೋದಕ್ಕೆ ದ್ವೇಷ ಸೂಯೆ ಮಾತ್ಸರೆ ಏನಾದರೂ ಅವನ ಮೇಲೆ ಮೋಸ ಮಾಡಿದ್ದಾನೆ ಅದಕ್ಕೊಂದು ಸಿಟ್ಟು ಬರ್ತೇನೆ, ಅವನು ನನಗೆ ಕೊಡಬೇಕಾದ ಆಸ್ತಿಯಲ್ಲಿ ಪಾರ್ ಮಾಡಿಲ್ಲ ಅಂತ ಅವನು ಸಿಟ್ಟಕ್ಕೆ ಬರ್ತೇನೆ. ಈಗ ಸಿಟ್ಟು ಬರೋದಕ್ಕೆ ಏನೋ ಒಂದು ಕಾರಣ ಇದ್ದುಕೊಂಡು ಅವನ ಮೇಲೆ ದ್ವೇಷದಿಂದ ಸಿಟ್ಟು ಬರ್ಲಿಕ್ಕೆ ಸಾಧ್ಯ ಇದೆ. ಆದರೆ ದೇವರು ಸಿಟ್ಟು ಬಂದದ್ದು ಕಾರಣವನ್ನು ಹುಡುಕೊಟ್ರೆ ಏನೂ ಕಾರಣ ಇಲ್ಲ, ಒಂದೇ ಕಾರಣ ಏನು ಗೊತ್ತಾ, ಭಕ್ತರಿಗೆ ಅವನು ತೊಂದರೆ ಮಾಡಿದ ಇಲ್ಲಿದ್ರೆ ಪಾಪ ಕರ್ಮ, ಎರಡರೊಳಗೆ ಯಾವುದೋ ಗೊತ್ತು ಇದನ್ನು ಬಿಟ್ಟು. ಆದ್ದರಿಂದಾಗಿ ಅಂದರೆ ಆ ಸಿಟ್ಟೇನಿದೆ ಭಗವಂತನ ಬರುವಂತಹ ಸಿಟ್ಟು ಅದು ವಿಶೇಷವಾಗಿ ಕಾರಣದಿಂದ ಬರುವಂತಹದ್ದಲ್ಲ, ಯಾವುದೋ ನಿಮಿತ್ತ ಕಾರಣದಿಂದ ಬರುವಂತಹದ್ದಲ್ಲ. ಅದಕ್ಕೆ ನಾವು ಮಾಡುವ ಪ್ರಾರಬ್ಧ ಕರ್ಮ ಜೊತೆಗೆ ಭಕ್ತರ ಮೇಲೆ ಮಾಡುವಂತಹ ಅದೇನು ದ್ವೇಷ ಅಸೂಯೆ, ಇದಕ್ಕೆ ನಾವು ಅಂದರೆ ಭಕ್ತರ ಮೇಲೆ ಮಾಡುವ ಸಿಟ್ಟು ಇದನ್ನು ತೋರಿಸಿ ದೇವರು ನಮ್ಮ ಮೇಲೆ ಸಿಟ್ಟಿಗೆ ಬರ್ತಾನೆ ಅಂತ ನಮ್ಮನ್ನು ಹೇಳ್ತಾರೆ. ಕುಟಿಲರಹಿತ ಬೆಟ್ಟ ವಿಜಯ ವಿಠಲ ಶಕ್ತ, ದೇವರಿಗೆ ಇದು ಆಗೋದಿಲ್ಲ ಅಂತ ಯಾವುದು ಇಲ್ಲ, ದೇವರಿಗೆ ಇದಾಗೋದಿಲ್ಲ ಅಂತ ಯಾವುದೂ ಸರ್ವಥಾ ಇಲ್ಲ. ಎಲ್ಲವೂ ಕೂಡ ಪರಮಾತ್ಮನಿಂದ ಆಗುವಂತಹ ಪ್ರತ್ಯಕ್ಷವಾಗಿ ಮಾಡಿ ತೋರಿಸ್ತಾನೆ ಏನಂತ ಒಂದಿಲ್ಲ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಜಿಟಿ ನಿಟಿಲ ನೇತ್ರ ಸುರಕಟ ಪರಿಪಾಲ, ಜಿಟ ಜಿಟ ಅಂತಂದ್ರೆ ದೇವರನ್ನ ತಡೆಯುವವರು ಯಾರು, ಅಪ್ರತಿಹತ ಅಂತ ಕರೀತಾರೆ. ಅದನ್ನೇ ಹಳೆ ಕನ್ನಡದಲ್ಲಿ ಧೀಟ ಅಂತ ಧಿಟ ಅಂತ ಕರೀತಾರೆ. ಅನ್ನ ಅತ್ಯಂತ ಧೀಟನಾಗಿದ್ದಾನೆ ಅಂದ್ರೆ ಇವನನ್ನು ತಡೆಯೋರು ಯಾರೂ ಇಲ್ಲ, ಹಾಗೆ ದೇವರನ್ನ ತಡೆಯೋರು ಯಾರೂ ಕೂಡ ಇಲ್ಲ. ನಿಟಿಲ ನೇತ್ರ ಹಣೆ ಮೇಲೆ ದೇವರಿಗೆ ಒಂದು, ನರಸಿಂಹದೇವರಿಗೆ ಹಣೆ ಮೇಲೆ ಮೂರನೇ ಕಣ್ಣಿದೆ, ಆದ್ದರಿಂದಾಗಿ ನಿಟಿಲ ಅಂದ್ರೆ ಹಣೆ, ಹಣೆ ಮೇಲೆ ಮತ್ತೊಂದು ಕಣ್ಣು ದೇವರಿಗಿದೆ, ಆದ್ದರಿಂದಾಗಿ ನಿಟಿಲ ನೇತ್ರ ಸುರ ಕಟಹ ಪರಿಪಾಲ. ಕಟಹ ಕಟಹ ಅಂತಂದ್ರೆ ಸಮೂಹ ಅಂತ ಅರ್ಥ, ಸುರ ಕಟಹ ಅಂದ್ರೆ ದೇವತೆಗಳ ಸಮೂಹಕ್ಕೆ ಪರಿಪಾಲನೆಯನ್ನು ದೇವರು ಭಗವಂತನು ಮಾಡುವಂಥವನು ಅಂತನ್ನು ಮಾತನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಈ ರೀತಿಯಾಗಿ ಗೋಪಿರಿಯ ವೀರಧ್ವನಿಯಿಂದ ಇದನ್ನು ಸ್ವಲ್ಪ ಅದ್ಯಂತ ಶ್ರೀಮಂತರು ಬೈದಿರ್ತಾರೆ ಆ ಭಾಷೆ ಎಷ್ಟು ಈ ವೀರಧ್ವನಿ, ಆ ವೀರಧ್ವನಿ ಅದರಲ್ಲಿ ಆ ದೇವರು ಕೂಗುವುದರೊಳಗೆ ಅಂಚಿಕೆ ಇರ್ತಾ ಇರಲಿಲ್ಲ. ನಿನ್ನನ್ನು ಕೊಂತ ಹಾಕ್ತೀನಿ ಅಂತನೋ ಒಂದೇನೋ ಒಂದು ವೀರಧ್ವನಿ ಇತ್ತು, ಆ ಧ್ವನಿ ಒಂದೇ ಸಂತೆ ಹೇಳಿಲ್ಲ, ಕೊಂತ ಹಾಕ್ತೀನಿ ಅಂತ ಬಪ್ಪು ಹೊಡಿತಾ ಇದ್ದಾನೆ. ಹಾಗೆ ಚೀರಿ ಚೀರಿ ಕೂಗಿ ಭಗವಂತನನ್ನ ಕೂಗಿ ಕೋಪದಿಂದ ಹೇಳ್ತಾ ಇದ್ದಾನೆ. ತಲೆ ನೀಡಿ ಅಪ್ಪಿ ಮುಚ್ಚೋಣಿ ಉರಿ ಉರಿ ಹೊರಗೆ ತುಸುತ್ತೆ, ಬಹಳ ಅದ್ಭುತವಾಗಿರುವಂತಹ ಶಬ್ದದ ಜೋಡಣೆಯನ್ನ ಮಾಡಿದ್ದಾರೆ. ತನಿ ಗಿಡಿ, ತನಿ ಅಂದ್ರೆ ಸಣ್ಣ ಒಂದು ಕಿಡಿ, ತನಿ ಗಿಡಿ ಗಿಡಿ ಅಂದ್ರೆ ಬೆಂಕಿಯ ಕಿಡಿ, ಆ ಬೆಂಕಿಯ ಕಿಡಿ ಪದಲ್ಲಿ ಆ ಹತ್ತಿಯ ರಾಶಿಯನ್ನು ಇಡೋಣ, ಹತ್ತಿಯ ರಾಶಿಯನ್ನು ಇಟ್ಟಾಗ ಸಣ್ಣ ಕಿಡಿ ಹಾರಿ ಬಿದ್ದರೂ ಕೂಡ ಅದು ಬೆಂಕಿಯನ್ನ ಹತ್ತುತ್ತೆ ಇಲ್ಲಂತನೋದ್ರ ಹಾಗೆ ತನಿ ಗಿಡಿ ಹಪ್ಪಿ, ಆ ಸಣ್ಣ ಕಿಡಿಯಿಂದ ಉರಿ ಎಲ್ಲ ಕಡೆಗೆ ಹಪ್ಪಿ ಮುಂಚೋಣಿ, ದೊಡ್ಡದಾಗಿರತಕ್ಕಂತಹ ತೂಲದ ರಾಶಿ ಅಥವಾ ಹುಲ್ಲಿನ ರಾಶಿಯನ್ನೇ ಉರಿ ಹೊರಗೆತ್ತುಸುತ್ತೆ. ಉರಿ ಹತ್ತಿ ಹೊರಗೆ ಹೇಗೆ ಬರ್ತಾ ಇರಬೇಕೋ ಹಾಗೆ ಉಪ್ಪಸರವಿದಾಗೆ, ನರಸಿಂಹದೇವರ ಕೂಗು ಹಾಗಿತ್ತು ಅಂತ ದೃಷ್ಟಾಂತ. ನರಸಿಂಹದೇವರು ಕೂಗ್ತಾ ಇರಬೇಕಾಗಾಯ್ತು, ಮತ್ತಿನ್ನೇನಾಯ್ತು ಅಂತಂದ್ರೆ ನರಸಿಂಹದೇವರ ಕೂಗು ಕೇಳಿದ್ದಕ್ಕಾಗಿ ಉಪ್ಪಸರವಿದಾಗೆ. ನಮ್ಮ ಕೆಲವೊಂದು ಅಂತಿರ್ತಾರೆ, ನನ್ಗೆ ಭಾಳ ಉಬ್ಬಸು ಬರ್ಲಿಕ್ಕತ್ತದ, ಉಸಿರಾಡಿಸ್ಲಿಕ್ಕಾಗ್ತಿಲ್ಲ. ಮನುಷ್ಯ ಗಾಬರಿ ಆದಾಗ ಅವನು ಏನ್ ಮಾಡಬೇಕು ಅಂತ ಅನ್ನೋದೇ ಗೊತ್ತಾಗೋದಿಲ್ಲ. ಹಾಗೆ ಉಪ್ಪಸರವಿದಾಗೆ, ರವಿ ಸೂರ್ಯನಿಗೂ ಕೂಡ ಶ್ವಾಸೋಚ್ಛ್ವಾಸ ಮಾಡಿ ತೊಂದರೆ ಆಯ್ತು. ಯಪ್ಪ ಏನ್ ಕೂಗ್ತಾ ಇದ್ದವ ನರಸಿಂಹ, ಇನ್ನೇನ ಅವನು ಕೊಲ್ತಾನೋ ನನ್ನ ಕೊಲ್ಲಿ ಬರ್ತಾನೋ ಗೊತ್ತಾಗ್ತಾ ಇಲ್ಲ. ಉಪ್ಪಸರವಿಗಾಗಿ ಅಪ್ಪ ನಡುಗುತ್ತೀರೆ, ಅಪ್ಪ ಈ ಚಂದ್ರ, ಚಂದ್ರ ಬಂದ್ರೆ ಅತಿಯಾಗಿ ಚಂದ್ರ ಹುಣ್ಣಿಮೆ ಚಂದ್ರ ಬಂದ್ರೆ ಸಾಕು ತಂಪಾಗುತ್ತೆ, ತಂಪಾಗಿರೋ ಚಂದ್ರನನ್ನೇ ನಡುಗಿಸಿಬಿಡ್ತಾನಂತೆ ನರಸಿಂಹ ದೇವರ ಕೂಗು. ಅಪ್ಪ ನಡುಗುತ್ತೀರೆ, ಚಂದ್ರನು ನಡುಗುತ್ತೀರಿ ನಡುಗುತ್ತೀರಿ. ಅಪ್ಪಿ ಅಪ್ಪಿ ಸಪೂತಿ ಉಕ್ಕಿ ಹೊರೆ ಚಲ್ಲಿ ಬರುತ್ತೀರಿ. ಅಪ್ಪಿ ಅಂದ್ರೆ ಸಮುದ್ರ, ಸಪುತ ಸಪುತ ಅಂದ್ರೆ ಸಪ್ತ, ಸಪ್ತಾಬ್ಧಿ ಅದು ಉಲ್ಟ ಮಾಡಿದ್ರು, ಅಭಿ ಸಪುತ ಅಂತ ಮಾಡಿದ್ರು. ಸಪ್ತಾಬ್ಧಿ ಅಂದ್ರೆ ಸಪ್ತ ಸಮುದ್ರಗಳು ಉಕ್ಕಿ ಹೊರೆ ಚಲ್ಲುತ್ತೀರ. ಅಮಾವಾಸ್ಯೆ, ಅಮಾವಾಸ್ಯ ಬಂದಾಗ ಲೋಟ್ ರೋಡ್ ಮತ್ತು ಹೈಟ್ ರೋಡ್ ಅಂತ ಹುಣ್ಣಿಮೆ ಬಂದಾಗ ತೋರಿಸ್ತೇನೆ ನೋಡ್ರಿ, ಆ ಏನು ಉಕ್ಕಿ ಉಕ್ಕಿ ಹೊರಗೆ ಚಲಿಬಂತು ಸಮುದ್ರ ಉಕ್ಕಿ ಹೊರಗೆ ಬರಬೇಕು ನೋಡ್ರಿ, ಅದು ನರಸಿಂಹದೇವರ ಕೂಗಿದಾಗ ಸಪ್ತ ಸಮುದ್ರಗಳು ಒಂದೇ ಅಲ್ಲ ಏಳೂ ಸಮುದ್ರಗಳು ಕೂಡ ಹೊರೆ ಚಲ್ಲಿ ಉಕ್ಕಿ ಉಕ್ಕಿ ಹರಿದು ಬರ್ತಾ ಇದೆ. ಅಭುಜ ಭವಾದಿಗಳು ತಪ್ಪಿಟ್ಟುಕೊಂಡಾರು,
ಬ್ರಹ್ಮದೇವರು ತಮ್ಮ ಸತ್ಯಲೋಕದಲ್ಲಿ ತಾವು ಕೂತ್ಕೊಂಡಿದ್ದಾರೆ, ರುದ್ರದೇವರು ತಮ್ಮ ಕೈಲಾಸದಲ್ಲಿ ತಾವು ಕೂತ್ಕೊಂಡಿದ್ದಾರೆ. ಕೂತುಕೊಂಡಾಗ ಏನಾಯಿತು ಅಂತಂದ್ರೆ ಏನು ನಡೀತಾ ಇದೆ ನಿಮಗೆ ಗೊತ್ತಾಗ್ತಾ ಇಲ್ಲ. ತಪ್ಪಿಕ್ಕುಕೊಂಡಾರೆ, ಬಹಳ ಗಾಬರಿಯಾಗಿ ಕೆಳಗ ನೋಡಿದ್ರೆ ನರಸಿಂಹರೂಪಿಯಾದ ಅವತಾರ ಮಾಡಿ ಕೂಗುತ್ತಾ ಇದ್ದಾರೆ. ಆಗ ಗೊತ್ತಾಯ್ತು ದೇವರ ಮಹಿಮೆ ಅಂತ ಅನ್ನೋದು ಆಗ ಗೊತ್ತಾಯಿತು. ಅಭುಜ ಧರ್ಮಾದಿಗಳು ತಪ್ಪಿಕ್ಕುಕೊಂಡಾರು, ಅಬ್ಬರ ಎಣುಕಿದೆ. ಏನಿದು ಅಬ್ಬರ ಅಂದ್ರೆ ಏನು ವಿಪರೀತ, ಏನು ವೈಭವ? ಅಬ್ಬರ ಅಬ್ಬರ ಅಂದ್ರೆ ತೋರಿಕೆ ಅಂತ, ಇದು ತೋರಿಕೆ ಅಲ್ಲ, ದೇವರ ನಿಜವಾದ ವೈಭವ, ನಿಜವಾದ ವೈಭವ. ಅಬ್ಬರ ಎನ್ನುತ್ತ ಭಗವಂತ ಪರಮಾತ್ಮನ ಅದ್ಭುತವಾದ ವೈಭವವನ್ನು ನೋಡಿ ನಭದ ಕೊಡೆಯ ತುಗಿಯೇ. ನಭ 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 ಅಂದ್ರೆ ಆಕಾಶ, ಆಕಾಶದಲ್ಲಿ ಎಲ್ಲ ದೇವಾದಿ ದೇವತೆಗಳು ಕೂಡ ಬಂದು ನಿಂತು ಪರಮಾತ್ಮನನ್ನ ವಿಶೇಷವಾಗಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಶಬ್ದ ತುಂಬಿತು ಅವ್ಯಾಕೃತ ಆಕಾಶ ಪರ್ಯಂತ. ನರಸಿಂಹದೇವರು ಹಿರಣ್ಯಕಶಿಪುವಿನ ಮನೆ, ಆ ಹಿರಣ್ಯಕಶಿಪುವಿನ ಮನೆಯಲ್ಲಿ ಯಾವುದೋ ಒಂದು ಸಭೆ, ಆ ಸಭೆಯಲ್ಲಿ ಇದ್ದುಕೊಂಡು ಕೂಗ್ತಾ ಇರಬೇಕಾದಾಗ ಬ್ರಹ್ಮಾಂಡದ ಆಚೆ, ಬ್ರಹ್ಮಾಂಡದ ಆಚೆ ಇರುವಂತಹ ಅವ್ಯಾಕೃತ ಆಕಾಶ ಅಲ್ಲಿಯವರೆಗೂ ಕೂಡ ಆ ಕೂಗು ಕೇಳಿಸುತ್ತೆ. ಅಷ್ಟು ಜೋರಾಗಿ ಭಗವಂತ ಪರಮಾತ್ಮ ಕೂಗಿದನಂತೆ. ಅದನ್ನು ಹೇಳ್ತಾರೆ, ಶಬ್ದ ತುಂಬಿತು ಅವ್ಯಾಕೃತ ಆಕಾಶ ಪರ್ಯಂತ. ಅವನ ಕೂಗು ಚೀರು ಅಲ್ಲಿಯವರೆಗೆ ಕೂಗ್ತಾ ಇದೆ. ನಿಬ್ಬರ ಅಷ್ಟೇ ಅಲ್ಲ, ಮತ್ತು ಇನ್ನೂ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಅಂತ ಅನ್ನೋದನ್ನು ಹೇಳ್ತಾರೆ. ನಿಬ್ಬರ ತರು ಗಿರಿಗಳು ಚಚ್ಚರಿಸಲು. ನಿಬ್ಬರ ನಿಬ್ಬರ ಅಂತಂದ್ರೆ ಗಾಬರಿ ಆಯಿತು. ಯಾಕಂದ್ರೆ ತರು 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 ಅಂದ್ರೆ ಮರಗಳು, ಗಿರಿ ಅಂದ್ರೆ ಬೆಟ್ಟಗಳು, ನತ್ಯ ಅಭಿಮಾನಿ ದೇವತೆಗಳು ಮರಗಳ ಅಭಿಮಾನಿ ದೇವತೆಗಳಿಗೆ, ಮರಗಳಿಗೆ ಬೆಟ್ಟಗಳು ಬೆಟ್ಟದ ಅಭಿಮಾನಿ ದೇವತೆಗಳಿಗೆ, ಎಲ್ಲರಿಗೂ ಕೂಡ ಪರ್ವತಗಳು ಶ್ರೇಷ್ಠವಾಗಿರುವಂತಹ ಮರಗಳು ಎಲ್ಲವೂ ಕೂಡ ಜೀರ್ಣ ಆಗೋಯ್ತು. ನಿಬ್ಬರ ಆಯಿತು ಅಂದ್ರೆ ಜೀರ್ಣವಾಗೋಯ್ತು, ಶಕ್ತಿ ಕುಂಗೋಯ್ತು. ಏನಾಗ್ತಾ ಇದೆ ಅಂತ ನೋಡಿ ಗೊತ್ತಾಗ್ತಾ ಇಲ್ಲ. ಒಬ್ಬರಿಗೆ ವಶವಲ್ಲದಮ. ಇಂತಹ ಕೂಗು ನರಸಿಂಹದೇವರನ್ನ ಕೂಗು ಜಗತ್ತನ್ನ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದೆ. ಆದ್ದರಿಂದ ಇವರನ್ನು ಯಾರಾದರೂ ಕೂಡ ವಶಂತ ಅಂದುಕೊಂಡು ಏ ನರಸಿಂಹದೇವರೇ ಯಾಕೆ ಕೂಗ್ತಾ ಇದ್ದೀರಿ, ಸಾಕು ಶಾಂತರಾಗ್ರಿ ಅಂತ ಹೇಳಿ ಸುಮ್ಮನೆ ಕೂಡಿಸ್ಲಿಕ್ಕೆ ಯಾರಿಗಾದರೂ ಸಾಧ್ಯವಿದೆಯಾ? ಸರ್ವತಾ ಸಾಧ್ಯವಿಲ್ಲ. ಅದಕ್ಕೆ ಹೇಳ್ತಾರೆ, ಒಬ್ಬರಿಗೆ ವಶವಲ್ಲದವ. ಈ ಭಗವಂತ ಪರಮಾತ್ಮ ಯಾರು ಅವನಿಗೆ, ಅವರು ಯಾರಿಗೂ ಅಧೀನನಲ್ಲ, ಸರ್ವ ಸ್ವತಂತ್ರನಾಗಿ ಭಗವಂತನಿದ್ದಾನೆ. ಅಂತಹ ಪರಮಾತ್ಮ ನಮ್ಮ ವಿಜಯ ವಿಠಲ. ಆ ವಿಜಯ ವಿಠಲ ದಾಸರ, ವಿಜಯದಾಸರ ಬಿಂಬರೂಪಿಯಾಗಿರತಕ್ಕಂತಹ ಪರಮಾತ್ಮ ಇಬ್ಬಗೆಯಾಗಿ ಕಂಬದಿಂದ, ಇಬ್ಬಗೆ ಅಂದರೆ ಎರಡು ಭಾಗವಾಗಿ ಕಂಬದಿಂದ ಹೊರಬಂದಾಗ ಹೊರಮಟ್ಟ, ಕಂಬದಿಂದ ಹೊರಗೆ ಬರುವಾಗ ಏನೆಲ್ಲ ಆಯಿತು ಅಂತ ಅನ್ನೋದನ್ನು ಬಹಳ ಬಹಳ ಎರಡು ಭಾಗದಲ್ಲಿ ವಿಜಯದಾಸರು ಸುಂದರವಾಗಿ ವರ್ಣನೆ ಮಾಡಿಕೊಡ್ತಾರೆ. ಅತೀ ಸುಂದರವಾಗಿ ವರ್ಣನೆಯನ್ನು ಮಾಡಿ ಕೊಡ್ತಾ ಇದ್ದಾರೆ. ಇನ್ನು ಅನೇಕವಾಗಿರತಕ್ಕಂತಹ ಮಹಿಮೆಗಳು ತಿಳಿಸಿಕೊಡ್ತಾರೆ. ಗುಟಿ ಗುಟಿ ಸೂತ ಕಟೀಲ ಕೋಟೆ ಕೋಟಿ ಸಿಡಿಲು ಗಿರಿಗೆ ಬಂದು ಹೊಡೆದಂತೆ. ಆ ನರಸಿಂಹದೇವರು ಪ್ರಕಟರಾಗಿ ಹೊರಗೆ ಬಂದಾಗ ಘಟಿ ಘಟಿಸುತ್ತ ಅಂದ್ರೆ ಹಿರಣ್ಯಕಶಿಪುವನ್ನು ಹಿಡಿದುಕೊಂಡು ಘಟ್ಟಿಸ್ತ. ಕೊನೆಗೆ ಅಷ್ಟೇ ಅಲ್ಲದೇನೆ ಅವನಿಗೆ ಹೆಂಗಾಗ್ತಿತ್ತು ಅಂತಂದ್ರೆ, ಏಕಕಾಲದಲ್ಲಿ ಒಂದು ಕೋಟಿ ಸಿಡಿಲು ಗಿರಿ, ಗಿರಿ ಅಂದ್ರೆ ಬೆಟ್ಟಕ್ಕೆ ಬಂದು ಹೊಡೆದ್ರೆ ಏನ್ ತೊಂದರೆ ಆಗಬೇಕು ಅಂತಹ ತೊಂದರೆ ಹಿರಣ್ಯಕಶಿಪುವಿಗಾಗ್ತಿತ್ತು. ಕೋಟಿ ಸಿಡಿಲು ಏಕಕಾಲಕ್ಕೆ ಬೆಟ್ಟಕ್ಕೆ ಬಂದು ಹೊಡೆದಂತೆ ಇತ್ತು. ಚೀರಿ ಕೂಗುತ್ತ, ಅದನ್ನು ಬಹಳ ಶಕ್ತಿನಿಂದ ಗರ್ಜರಿಸುತ್ತ, ಬೋರ್ಪಡಿಸುತ್ತ, ಅಟ್ಟಹಾಸನ ಮಾಡ್ತಾ, ಲಂಘಿಸಿ ನಿನ್ನೇ ಅಂದ್ರೆ ಅಲ್ಲಿಂದ ಕಂಬದಿಂದ ಲಂಘಿಸಿ ಅಂದ್ರೆ ಹಾರಿ ಅಂತ ಅರ್ಥ. ಹಾರಿ ಸಮುದ್ರ ಲಂಘನವನ್ನು ಮಾಡಿದ ಹನುಮಂತ ಅಂತ ಹೇಳ್ತೇವೆ, ಸಮುದ್ರವನ್ನು ಹಾರಿದ. ಕಂಬದಿಂದ ನೇರವಾಗಿ ಹಿರಣ್ಯಕಶಿಪು ಎಲ್ಲಿದ್ದಾನೋ ಅಲ್ಲೇ ಹಾರಿದ, ನಡೆದು ಹೋಗಲಿಲ್ಲ, ನಡೆದುಕೊಂಡು ಹೋಗಲಿಲ್ಲ. ಎಲ್ಲೋ ದೂರದಲ್ಲಿ ನಿಂತ ಇದ್ದಾನೆ ಹಿರಣ್ಯಕಶಿಪು. ಅಲ್ಲಿಂದ ಪಟ್ಟಣ ಒಂದೇ ಒಂದರಲ್ಲಿ ಲಂಘಿಸಿ ಹಾರಿ ಹಿಡಿದು ರಕ್ಷಸನ ಕೆಳಗೆ ಮಡಿಯ ತುಳಿಸಿ ರಾಕ್ಷಸನ ಅವನನ್ನು ಹಿಡಿತಾರೆ. ಹಿಡಿದು ಕೆಳಗೆ ತನ್ನ ತೊಡೆಯ ಮೇಲೆ ನರಸಿಂಹದೇವರು ಹಾಕಿಕೊಂಡು ತೊಡೆಯ ಮೇಲೆ ಇರಿಸಿ, ತೊಡೆಯ ಮೇಲೆ ಹಾಕಿಕೊಂಡು ಪರಮಾತ್ಮ ಭಗವಂತ ಪಡವಲ ಗಡಗ ತಡಿಯ ತರುಣಿ ನೋಡಿ. ವಿಶೇಷವಾಗಿ ಈ ಶಬ್ದವನ್ನು ತಿಳಿದುಕೊಳ್ಳಬೇಕಾಗಿರುವಂಥದ್ದು, ಪಡಲವ ಗಡಲ ಶಬ್ದವನ್ನು ಎರಡು ಬೇರೆಯನ್ನು ಮಾಡಿಕೊಂಡು ಇರಬೇಕಾಗಿರುವಂಥದ್ದು ಏನಂತಂದರೆ, ಈ
ಬುದ್ಧಿ ಇಲ್ಲದೇ ಇರತಕ್ಕಂತಹ ವ್ಯಕ್ತಿ ಅಥವಾ ಸಮುದ್ರ ಸಮುದ್ರಕ್ಕೆ ಪಡವಲ ಪಡವಲ ಅಂತ ಕರೀತಾರೆ. ಗಡಲ ತಡೆಯ ಆ ಸಮುದ್ರದ ದಂಡೆ, ಸಮುದ್ರ ದಂಡೆ ಕಾಣೋದಿಲ್ಲ ನೋಡಿ, ಅದರಂತೆ ಪರಮಾತ್ಮ ಅವನ ದೃಷ್ಟಿ ಅವನ ಕೃಪಾದೃಷ್ಟಿ ಆ ರೀತಿಯಾಗಿ ಇರತಕ್ಕಂಥದ್ದು. ಅಷ್ಟೇ ಅಲ್ಲದೇನೆ ತರಣಿಯ ನೋಡಿ, ತರಣಿ ಅಂದ್ರೆ ಪೃಥ್ವಿ, ಆ ಭೂಮಿಯನ್ನು ನೋಡಿ. ಯಾಕಂದ್ರೆ ಭೂಮಿಗೆ ಭಾರವಾಗಿದ್ದ ಈ ರಾಕ್ಷಸ, ನೋಡಮ್ಮ ನೀನ್ ಪ್ರಾರ್ಥನೆ ಮಾಡಿದೀಯಲ್ಲ, ನಿನ್ನ ಆ ಪ್ರಾರ್ಥನೆ ನೀರೆಡಿಸ್ಲಿಕ್ಕೆ ನಾನು ಬಂದಿದ್ದೀನಿ ಅಂತ ತೋರಿಸಿ ಹೊರಗಡೆ ಕುರುಬದಿಂದ ಕಡುಕೋಪದಿಂದ ಸಡಕರು ಹೊರಗಡೆ ಸಭೆಯಿಂದ ಹೊರಗಡೆ ಕರ್ಕೊಂಡು ಬರ್ತಾನೆ. ಅಂದ್ರೆ ಹೊಚ್ಚಿರುವಂತರ ಕಾಲ ಕೂಡ ಹೊರಗೆ ಕುರು ಆ ಉಗುರುಗಳಿಂದ ಪರಮಾತ್ಮ ಬಹಳ ಕೋಪದಿಂದಾಗಿ ರಕ್ಕಸನ ಕೆಡವಿದ. ರಕ್ಕಸನ ತನ್ನ ತೊಡೆ ಮೇಲೆ ಕೆಡಿಸಿಕೊಂಡು ಭಗವಂತ ಪರಮಾತ್ಮ ಅವನನ್ನ ಸಂಹಾರ ಮಾಡ್ತಾ ಇದ್ದಾನೆ. ನಿಡುಗುರುಳ ಕೊರಳದಲ್ಲಿ ಧರಿಸಿ, ಆ ನಿಡುಗುರುಳನ ನಿಡುಗುರುಳನ ಅಂತಂದ್ರೆ ಉದ್ದಾಗಿ ಇರುವಂತಹದಕ್ಕೆ ನಿಡು ಅಂತ ಕರೀತಾರೆ. ಹೊಟ್ಟೆಯೊಳಗೆ ಉದ್ದಾದ ಕರಳಿರುತ್ತೆ ನೋಡಿ, ಆ ಉದ್ದಾದ ಕರಳನ್ನೇ ನಿಡುಗರುಳು ಅಂತ ಕರೆದರು. ಹೊಟ್ಟೆಯಲ್ಲಿ ಸಣ್ಣ ಕರಳು ದೊಡ್ಡ ಕರಳು ಅಂತ ಇರುತ್ತೆ ನೋಡ್ರಿ, ಆ ದೊಡ್ಡ ಕರಳೇನಿರುತ್ತೆ ನೋಡ್ರಿ, ಆ ದೊಡ್ಡ ಕರಳನ್ನೇ ತೆಗೆದು ಕೊರಳಗೆ ಧರಿಸಿ ಸಂಹಾರವನ್ನು ಮಾಡಿ ದೊಡ್ಡಾದ ಕರಳನ್ನ ಭಗವಂತ ಧಾರಣೆಯನ್ನು ಮಾಡಿದ್ದಾನೆ. ಸಡಗರದ ದೈವ ಆ ಭಗವಂತ ಪರಮಾತ್ಮ, ಸಡಗರ ಅಂದ್ರೆ ವೈಭವ ಶೋಭೆ. ಇದು ಪರಮಾತ್ಮನಿಗೆ ಆ ಹಿರಣ್ಯಕಶಿಪುವನ್ನು ಸಂಹಾರವನ್ನು ಮಾಡಿ ಅಲ್ಲಿ ಕೊರಳಲ್ಲಿ ಹಾಕಿಕೊಂಡ, ಅದು ದೇವರಿಗೆ ಏನೋ ಹೇಸಿಗೆ ಅಸಹ್ಯ ಅಂತಾಗಲಿಲ್ಲ, ಅದೊಂದು ವೈಭವ ಅಂತ ಕಂಡಿತ್ತು, ಅದೊಂದು ವೈಭವ ಅಂತ ಕಂಡಿಟ್ಟು ಸಡಗರದ ವೈಭವ ಆದಂತಹ ದೇವದೇವ ಭಗವಂತ ಶೋಭಿಸ್ತಾ ಇದ್ದಾನೆ. ಕಡುಗಿಗೆ ಭೂರ್ಭುವ ವಿಜಯ ವಿಠ್ಠಲ ಪಾಲ್ಗೊಡೆಯ. ಕಡುಗಲಿ ಕಡುಗಲಿ ಅಂತಂದ್ರೆ ಅತ್ಯಂತ ಅಸಮನಾದವಿರತಕ್ಕಂಥವನು, ಶೂರ ಪರಾಕ್ರಮಿಯಾಗಿರತಕ್ಕಂಥವನಿಗೆ ಅಡುಗಲಿ ಭೂರ್ಭುವ ವಿಜಯ. ಇದು ಗಾಯತ್ರಿ ಮಂತ್ರವನ್ನು ತಿಳಿಸಿಕೊಡುವಂತಹದ್ದು. ಅಷ್ಟೇ ಅಲ್ಲದೇನೆ ಏನು ಅಂತಂದ್ರೆ ಭೂ ಅಂದ್ರೆ ಪೂರ್ಣ ಅಂತರ್ಥ, ಭೂತಿ ಅಂತಂದ್ರೆ ಐಶ್ವರ್ಯ ಅಂತರ್ಥ, ಭೂರ್ಭುವ ಅಂತಂದ್ರೆ ಪೂರ್ಣವಾದ ಐಶ್ವರ್ಯವನ್ನು ಹೊಂದಿದವನು ಅಂತರ್ಥ. ದೇವರಿಗೆ ಯಾವಾಗಲೇ ನೋಡಿ ಎಲ್ಲವೂ ಪರಿಪೂರ್ಣವಾಗಿರ್ತಕ್ಕಂತಹ ಐಶ್ವರ್ಯ ಅಂತನ್ನು ದೇವರಿಗೆ ಇರುವಂತಹದ್ದು, ಅದನ್ನು ತಿಳಿಸಿಕೊಡ್ತಾರೆ. ಭೂರ್ಭುವ ವಿಶೇಷವಾಗಿರ್ತಕ್ಕಂತಹ ಐಶ್ವರ್ಯವನ್ನ ಹೊಂದಿರತಕ್ಕಂಥವನು ಅಂತನ್ನೋ ಮಾತನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೇ ಪಾಲ್ಗರೊಡೆಯ ಆ ಕ್ಷೀರ ಸಮುದ್ರನಾಗಿರತಕ್ಕಂತಹ ಪರಮಾತ್ಮ ಶರಣ ಒಡೆಯ ಶರಣ ಒಡನೆ ಒಡನೊಡನೆ ಆ ಯಾರು ಶರಣರು ಭಕ್ತರು ಶರಣಾಗತರಾಗಿ ಬಂದಿರುತ್ತಾರೆಯೋ ತಕ್ಷಣದಲ್ಲಿ ಬಂದು ಅವರನ್ನು ಕಾಪಾಡುವ ಒಡೆಗೆ ಒಡೆಯನಾಗಿರತಕ್ಕಂತಹ ಸ್ವಾಮಿಯಾಗಿರತಕ್ಕಂತಹ ಭಗವಂತನು ಪರಮಾತ್ಮನು ಅಂತನ್ನುವ ಮಾತನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಈ ನರಸಿಂಹದೇವರು ಪ್ರಹ್ಲಾದರಾಜರ ಸ್ತೋತ್ರವನ್ನು ಕೇಳಿ ಹೊರಗೆ ಬರುವಾಗ ಜಗತ್ತಿನಲ್ಲಿ ಏನೆಲ್ಲ ವಿಕಾರಗಳಾಯಿತು, ದೇವತೆಗಳಿಗೆ ಏನೆಲ್ಲ ಅವರಿಗೆ ತೊಂದರೆಗಳಾಯಿತು, ಜೊತೆಗೆ ಅವನು ಯಾವ ರೀತಿಯಾಗಿ ನರಸಿಂಹದೇವರು ಹಿರಣ್ಯಕಶಿಪುವನ್ನು ಕೊಂದ ಅದನ್ನು ಚೆನ್ನಾಗಿ ವಿವರಣೆಯನ್ನು ಮಾಡಿಕೊಡುತ್ತಾರೆ. ಇದಾದ ಮೇಲೆ ವಿಜಯದಾಸರು ಸುಳಾದಿಯನ್ನು ಮುಗಿಸ್ತಾರೆ. ಮುಕ್ತಾಯ ಹಂತದಲ್ಲಿ ಇರ್ತಾ ಇರಬೇಕಾದಾಗ ಉರಿ ಮಸಗಿ, ಉರಿ ಮಸಗಿ, ಉರಿ ಮಸಗಿ ಅಂದರೆ ಹಿರಣ್ಯಕಶಿಪುವಿನ ಸಂಹಾರ ಆದ ಮೇಲೆ, ಸಂಹಾರ ಆದ ಮೇಲೆ ಇನ್ನೂ ಕೂಡ ಕೋಪ ಹಾಗೆಯೇ ಉರಿತಾ ಇತ್ತು. ಉರಿ ಮಸಗಿ, ಉರಿ ಉರಿತಾ ಇದೆ, ಇನ್ನೂ ಹೆಚ್ಚಾಗ್ತಾ ಇದೆ. ಕೋಪಾಗ್ನಿ ಕಡಿಮೆ ಆಗಬೇಕಾಗಿತ್ತು, ಆದರೆ ಆ ಕೋಪಾಗ್ನಿ ಇನ್ನೂ ಕಡಿಮೆ ಆಗಲೇ ಇಲ್ಲ. ಉರಿ ಮಸುಗಿ, ಇನ್ನು ಹೆಚ್ಚು ಹೆಚ್ಚು ಆ ಕೋಪದಿಂದ ಇದ್ದಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಚತುರ್ದಶ ಧರಣಿ ತಲ್ಲಣಿಸಲು, ಚತುರ್ದಶ ಹದಿನಾಲ್ಕು ಧರಣಿ ಅಂದ್ರೆ ಭೂಮಿ, ಹದಿನಾಲ್ಕು ಲೋಕವನ್ನು ಧಾರಣೆ ಮಾಡಿರತಕ್ಕಂತಹ ಭೂಮಿ ತಲ್ಲಣಿಸಲು, ಲೋಕದಲ್ಲಿರುವ ಎಲ್ಲರೂ ಅಂತರ್ಥ ಅಂದ್ರೆ ಇಂದ್ರದೇವರಿಗೆ ತೊಂದರೆ ಆಯಿತು, ಪಿತೃದೇವತೆಗಳಿಗೆ ಭಾಗವತದಲ್ಲಿ ಹೆಂಗೆ ಒಬ್ಬ ದೇವತೆ ಒಬ್ಬ ದೇವತೆ ಅಂತ ಹೇಳ್ತಾರೆ ಹಂಗೆ ಹೇಳಿದ್ದೀವಿ. ವಿಜಯದಾಸರನ್ನೆಲ್ಲವನ್ನು ಸಂಗ್ರಹ ಮಾಡಿ ಒಂದೇ ಕಡೆ ತಿಳ್ಕೊಂಡು ಬಂದು ಏನಂತಂದ್ರೆ ಪರಮೇಷ್ಠಿ, ವಿಶೇಷವಾಗಿ ಹದಿನಾಲ್ಕು ಲೋಕದಲ್ಲಿರುವ ಎಲ್ಲರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಪರಮೇಷ್ಠಿ ಅಂದ್ರೆ ಬ್ರಹ್ಮದೇವರು ಹರ ಸುರರು ಸೀದೇವಿ ಮೊರೆಯಿಡಲು, ಹರಸುರರು ಹರ ರುದ್ರದೇವರು ಸುರ ಇದು ಎಲ್ಲಾ ದೇವತೆಗಳು, ಬ್ರಹ್ಮದೇವರು
ವಿಶೇಷವಾಗಿ ರುದ್ರದೇವರು ಸಕಲ ದೇವತೆಗಳು ಸಿರಿದೇವಿ ಮೊರೆ ಇಡಲು ಎಲ್ಲಾ ದೇವತೆಗಳು ಹೋಗಿ ಲಕ್ಷ್ಮೀ ದೇವಿ ಅಮ್ಮ ತಾಯಿ ನೀ ಬಾರಮ್ಮ ನಿನ್ನ ಗಂಡನ ಶಾಂತಗೊಳಿಸು ಸ್ತೋತ್ರ ಮಾಡು ಅಂತ ಕೇಳಿಕೊಳ್ಳುತ್ತಾ ಇರಬೇಕಾದಾಗ ಕರುಣದಿಂದ ತನ್ನ ಶರಣ ಸಹಿತ ತನ್ನ ಚರಣ ಯುಗವಾಗಿ ನೆರಲು ವಿಶೇಷವಾಗಿ ಕರುಣದಿಂದ ಕರುಣೆಯನ್ನು ಮಾಡಿ ಭಗವಂತ ಅದನ್ನೆಲ್ಲ ತಿಳಿದುಕೋಬೇಕು. ಲಕ್ಷ್ಮೀ ದೇವಿ ಆಗಂಗಿಲ್ಲ ಅಂತಾಳೆ. ಆಮೇಲೆ ಪ್ರಹ್ಲಾದರಾಜರು ಬರ್ತಾರೆ, ಸ್ತೋತ್ರವನ್ನು ಮಾಡ್ತಾರೆ. ಸ್ತೋತ್ರವನ್ನು ಮಾಡಿದಾಗ ಭಗವಂತ ಕರುಣೆಯಿಂದಾಗಿ ತನ್ನ ಶರಣ ತನಗೆ ಶರಣಾಗತರಾಗಿ ಬಂದಿರತಕ್ಕಂತಹ ಎಲ್ಲ ಆ ಗುಂಪನ್ನ ಸೇರಿಕೊಂಡು ಚರಣಕ್ಕೆರೆಗಳು ಹೋಗಿ ಎಲ್ಲರೂ ಹೋಗಿ ದೇವರಿಗೆ ಕಾಲೆರಕ್ತಾರೆ. ದೇವರು ಪ್ರಹ್ಲಾದರಾಜರ ಸ್ತೋತ್ರವನ್ನು ಕೇಳಿ ಶಾಂತನಾಗ್ತಾನೆ. ಆಗ ಪರಮ ಶಾಂತನಾಗಿ ಹರಿದಿದೆ ದಯವನ್ನು ಪ್ರಹ್ಲಾದರಾಜರ ವಿಶೇಷವಾಗಿ ಕರುಣೆಯನ್ನು ಮಾಡಿ ಅವರಿಗೆ ಭಗವಂತ ಪರಮಾತ್ಮನ ಅನುಗ್ರಹವನ್ನು ಮಾಡಿ ಸುರ ಕುಸುಮ ವರ್ಷ ಗರೆಯಲು ಸುರರು ದೇವತೆಗಳು ಕುಸುಮ ಹೂಗಳು ಹೂವಿನ ಮಳೆ ವರ್ಷ ಅದರ ಮಳೆ ಮಳೆ ಅಂತರ್ಥ. ಹಾಗೆ ಹೂ ಪುಷ್ಪವೃಷ್ಟಿ ಅಂತರ್ಥ. ಒಂದೇ ಮಾತನ್ನು ಹೇಳೋದು ಪುಷ್ಪವೃಷ್ಟಿಯನ್ನು ನರಸಿಂಹದ ವಾದ್ಯವನ್ನು ನರಸಿಂಹದೇವರ ಮೇಲೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ ವಿಶೇಷವಾಗಿ ತಿಳಿಸಿಕೊಡ್ತಾರೆ ಏನಂದ್ರೆ ಭೇರಿ ವಾದ್ಯ ಮರುತ್ತರನೆ ಏನನು ಆಕಾಶದಲ್ಲಿ ಈ ನರಸಿಂಹದೇವರು ಮಾಡಿದ ಹಿರಣ್ಯಕಶಿಪುವ ಸಂಹಾರದಿಂದಾಗಿ ಪ್ರಹ್ಲಾದರಾಜರ ಸ್ತೋತ್ರವನ್ನು ಕೇಳಿ ಶಾಂತನಾದ ಮೇಲೆ ಎಲ್ಲ ದೇವಾದಿ ದೇವತೆಗಳು ಕೂಡ ಭೇರಿ ವಾದ್ಯನ ಆಮೇಲೆ ಅನೇಕ ವಾದ್ಯ ವೈಭವಗಳಿಂದ ಹಾಡನ್ನು ಹಾಡ್ತಾ ಇದ್ದಾರೆ, ನರ್ತನವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡಿ ವಿಸ್ತಾರದಿಂದ ಕೈಕೊಡಲು ಮರೆದು ದೇವರು ಭಗವಂತ ಪರಮಾತ್ಮ ವಿಸ್ತಾರವಾಗಿ ಬ್ರಹ್ಮಾದಿ ದೇವತೆಗಳಿಗೆ ಏನು ಕೈ ಎರಡೂ ಕೈ ಸಾಸ ಅವರು ಮಾಡುವ ಪೂಜೆಯನ್ನ ಸ್ವೀಕಾರವನ್ನು ಮಾಡಿ ದೇವರಂತಾನೆ ಸುರರಂತರ ಹರಿ ಹರಿಸಿ ಬಾಲಕನ ತಾಯಿದೆ. ದೇವತೆಗಳಿಗೂ ಕೂಡ ಬಂದಿರುವಂತಹ ಕಷ್ಟವನ್ನು ಪರಿಹಾರ ಮಾಡಿದ, ಜೊತೆಗೆ ಆ ಹಿರಣ್ಯಕಶಿಪು ಬಾಲಕನನ್ನು ಕೂಡ ಕಾಯ್ದ. ಇಂತಹ ಪರಮಾತ್ಮ ಪರಮ ದೈವ ಅತ್ಯಂತ ಸರ್ವೋತ್ತಮನಾಗಿರತಕ್ಕಂತಹ ಗುಣ ಅನಂತ ಗುಣ ಪರಿಪೂರ್ಣನಾದ ಪರದೈವ ಗಂಭೀರಾತ್ಮ ಅತ್ಯಂತ ಗಂಭೀರವಾದ ಸ್ವರೂಪವನ್ನು ಪಡೆದವರು. ಅಂದರೆ ಅರ್ಥ ಏನು? ದೇವರನ್ನ ನಾನು ಪೂರ್ಣವಾಗಿ ತಿಳಿದುಕೊಳ್ಳುತ್ತೇನೆ ಅಂತಂದ್ರೆ ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದಾಗಿ ಗಂಭೀರ ಆತ್ಮ ಅವನಿಗೆ ಬಹಳ ಗಂಭೀರಿದ್ದಾರೆ ಅವರು. ಅವ್ರು ಏನಂತನೋದೇ ನಮ್ಗೆ ಅರ್ಥ ಆಗೋದಿಲ್ಲ. ಗಂಭೀರ ಇದ್ದ ವ್ಯಕ್ತಿಯನ್ನೇ ಅರ್ಥ ಮಾಡ್ಕೊಳ್ಳಿಕ್ ಆಗೋದಿಲ್ಲ, ದೇವರನ್ನ ನಾವೇನು ಅರ್ಥ ಮಾಡ್ಕೋತೀವಿ. ಅದಕ್ಕಾಗಿ ಹೇಳ್ತಾರೆ ಗಂಭೀರ ಆತ್ಮ ಭಗವಂತ ಪರಮಾತ್ಮ ಅವರನ್ನು ಹೇಳ್ತಾರೆ. ಅಂತಹ ತಿಳಿದುಕೊಳ್ಳಲು ಅಸಾಧ್ಯವಾದ ಮಹಿಮೆಯನ್ನು ಹೊಂದಿದ ಪರಮಾತ್ಮ ವಿಜಯ ವಿಠಲ ಎನ್ನುತ್ತೆ ದುಷ್ಟರಿಗೆ ಭೀಕರವೋ. ವಿಜಯ ವಿಠಲ ವಿಜಯದಾಸರಿಗೆ ಬಿಂಬರೂಪದಿಂದ ಭಿನ್ನನಾದ ನರಸಿಂಹ ನಿನ್ನ ಚರಿತೆ ಯಾರನ್ನೋ ಕೂಡಿಸಿಕೊಂಡು ರಾಕ್ಷಸರಿಗೆ ಅಂಥವರಿಗೆ ಈ ಚರಿತೆ ಏನಾದರೂ ಹೇಳಿದ್ರೆ ಅವ್ರಿಗೆ ಭಯ ಬರುತ್ತಂತೆ. ಅಥವಾ ದುಷ್ಟ ಪಿಶಾಚಿಗಳ ಬಾಧೆಯೇ ಅವರು ಬಾಧೆಗೆ ಒಳಗಾದವರಿಗೆ ಇದನ್ನು ಹೇಳಿಕೊಂಡು ಹೇಳಿಕ್ಕಾಗೋದಿಲ್ಲ. ದುಷ್ಟರಿಗೆ ಭೀಕರವೋ ಸಜ್ಜನರಿಗೆ ಪಾದ. ನಿನ್ನ ಕಥೆ ಇದೆ ಸಜ್ಜನರಿಗೆ ಅತ್ಯಂತ ಅನುಗ್ರಹವನ್ನು ಮಾಡಿ ಪರಿಪೂರ್ಣವನ್ನು ಮಾಡತಕ್ಕಂಥದ್ದು ಅಂತಹ ಪ್ರಹ್ಲಾದ ವರದ. ಪ್ರಹ್ಲಾದ ವರದ. ವರದ ಅಂದರೆ ವರವನ್ನು ಕೊಡತಕ್ಕಂತಹ ತಂದೆಯ ಸ್ಥಾನದಲ್ಲಿ ಇರತಕ್ಕಂತಹ ಪ್ರಹ್ಲಾದರಾಜರ ಆ ಪ್ರಹ್ಲಾದರಾಜರ ಪ್ರಸನ್ನ ಕ್ಲೇಶ ಭಂಜನ ಪ್ರಸನ್ನ ಶರಣಾಗತರಾಗಿ ಬಂದಿರತಕ್ಕಂತಹ ಎಲ್ಲ ಭಕ್ತರಿಗೂ ಕೂಡ ಕ್ಲೇಶ ಕಷ್ಟಗಳನ್ನು ದುಃಖವನ್ನು ಎಲ್ಲವನ್ನು ಪರಿಹಾರ ಮಾಡತಕ್ಕಂತಹ ಪರಮಾತ್ಮ ಮಹಾ ಹವಿಷೇ. ಜಗತ್ತನ್ನೇ ಹವಿಸ್ಸನ್ನಾಗಿ ಮಹಾ ಹವಿಷೇ. ಮಹಾ ಅಂದರೆ ಜಗತ್ತು. ಜಗತ್ತನ್ನೇ ಹವಿಸ್ಸನ್ನಾಗಿ ಸ್ವೀಕಾರ ಮಾಡ್ತಾನೆ ದೇವರು. ಅಂದರೆ ಮಹಾಪ್ರಳಯದಲ್ಲಿ ಜಗತ್ತನ್ನು ಸಂಪೂರ್ಣವನ್ನ ನಾಶವನ್ನು ಮಾಡಿ ಹಾಕ್ತಾನೆ. ಆದ್ದರಿಂದಾಗಿ ದೇವರಿಗೆ ಮಹಾ ಹವಿಷೇ ಅಂತ ಕರೀತಾರೆ. ಆ ಮಹಾ ಹವಿಷೇ ವಿಜಯ ವಿಠಲ. ಆ ವಿಜಯ ವಿಠಲ ನಾಮಕನಾದ ಭಗವಂತ ಅದರ ಅರ್ಥಾತ್ ಬಿಂಬರೂಪನಾದ ವಿಜಯದಾಸರಿಗೆ ಬಿಂಬರೂಪನಾದ ಆ ಭಗವಂತನು ನರ ಮೃಗ ವೇಷ ಮನುಷ್ಯ ಮತ್ತು ಈ ಮೃಗ ಪ್ರಾಣಿಯ ವೇಷವನ್ನು ಧಾರಣೆಯನ್ನು ಮಾಡಿರತಕ್ಕಂತಹ ನರಸಿಂಹದೇವರು ಅಂತನ್ನೋದನ್ನು ವಿಜಯದಾಸರು ನರಸಿಂಹದೇವರನ್ನ ಸ್ತೋತ್ರವನ್ನು ಮಾಡ್ತಾರೆ. ಹೀಗೆ ಈ ನರಸಿಂಹ ಸುಳಾದಿಯನ್ನ ಯಾರು ಆರಾಧನೆ ಮಾಡ್ತಾರೋ ಯಾರು ಅನುಷ್ಠಾನವನ್ನು ಮಾಡ್ತಾರೋ ಅವರಿಗೂ ಕೂಡ ನಾನಾ ವಿಧವಾಗಿರ್ತಕ್ಕಂತಹ ಕಷ್ಟವನ್ನ ದೇವರು ಪರಿಹಾರವನ್ನು ಮಾಡ್ತಾರೆ. ಇದು ಕೇವಲ ಮೇಲ್ನೋಟದ ಒಂದೊಂದು ಪದದ ಅರ್ಥವನ್ನು ಮಾತ್ರ ಹೇಳಿ ಮುಗಿಸಿದ್ದು. ವಿಶೇಷವಾಗಿ ಹೇಳೋದಾದ್ರೆ ಅನೇಕ ಅರ್ಥಗಳು ಕೂಡ ಈ ಒಂದೊಂದು ಸುಳಾದಿಯಲ್ಲಿಯೇ ತುಂಬಿಕೊಂಡು ಇರುವಂತಹದ್ದು. ಅಂತಹದ್ದನ್ನ ನರಸಿಂಹದೇವರಿಗೆ ಪ್ರಾರ್ಥನೆ ಮಾಡಬೇಕಾಗಿರುವಂತಹದ್ದು ಒಂದೇ ಒಂದು
ನರಸಿಂಹ ಅಖಿಲಜ್ಞಾನ ಮತಭ್ರಾಂತ ದಿವಾಕರ ಜಯತಿ ಅಮಿತ ಸಜ್ಞಾನ ಸುಖ ಶಕ್ತಿ ಪಯೋನಿಧಿ. ಶ್ರೀಮದಾಚಾರ್ಯರು ಮಾಯಾವಾದನ ಖಂಡನ ಗ್ರಂಥಕ್ಕೆ ಮಾಡಿರುವಂತಹ ಇದೊಂದು ಮಂಗಳಾಚರಣ. ಅಂತಹ ಭಗವಂತ ನರಸಿಂಹದೇವರು ನಮ್ಮ ಎಲ್ಲ ಅಜ್ಞಾನಾದಿಗಳನ್ನೆಲ್ಲವನ್ನು ಕೂಡ ಪರಿಹಾರವನ್ನು ಮಾಡಿ ನಮ್ಮ ಇಷ್ಟಾರ್ಥವನ್ನು ಪೂರ್ಣ ಮಾಡಬೇಕಾಗಿರುವಂತಹದ್ದು. ಕೊನೆಗೆ ಅಪರೋಕ್ಷ ಜ್ಞಾನಕ್ಕೆ ಏನೆಲ್ಲ ಕಷ್ಟ ಇದೆ ನೋಡಿ, ಆ ಎಲ್ಲ ಕಷ್ಟವನ್ನು ನರಸಿಂಹದೇವರು ಪರಿಹಾರವನ್ನು ಮಾಡಬೇಕು ಅಂತ ಇದನ್ನ ಸುಳಾದಿಯಲ್ಲಿ ತಿಳಿಸಿಕೊಟ್ಟಿ. ಹಾಗೆ ವಿಶೇಷವಾಗಿ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗತ್ತೆ ಅಂತ ನೋಡನ್ನ ತಿಳಿಸಿಕೊಡ್ತಾ ಇದ್ದಾರೆ.